नमस्कार वीक्षकरे, गुरु परंपरे विशेष कार्यक्रम के तमगेल्लरिगू कूड प्रीतिपूर्वक स्वागत। उडुपिय अष्टमठगळल्ली कृष्णापुर मठवू कूड ओंदु। ಇಂದಿನಿಂದ 2 ವರ್ಷಗಳವರೆಗೆ ಶ್ರೀ ಕೃಷ್ಣದೇವರ ಪೂಜಾಧಿಕಾರವು ಶ್ರೀ ಕೃಷ್ಣಾಪುರ ಮಠಕ್ಕೆ ಇರುತ್ತದೆ। ಸೋ ಇಂತಹ ಒಂದು ಸಂದರ್ಭದಲ್ಲಿ ನಾವು ಕೃಷ್ಣಾಪುರ ಮಠದ ಗುರು ಪರಂಪರೆಯ ಬಗ್ಗೆ ತಿಳಿಯೋಣ। ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಕೃಷ್ಣಾಪುರ ಮಠದ ಆಸ್ಥಾನ ಪುರೋಹಿತರಾಗಿರುವಂತ ಶ್ರೀನಿವಾಸ ಉಪಾಧ್ಯಾಯರು। ಮೊದಲನೆಯದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ। ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ। ನಮಸ್ಕಾರ ಸರ್। ಉಡುಪಿಯ ಅಷ್ಟಮಠಗಳಲ್ಲಿ ಕೃಷ್ಣಾಪುರ ಮಠವೂ ಕೂಡ ಒಂದು। ಕೃಷ್ಣಾಪುರ ಮಠ ಅಂತ ಹೇಳಿದಕ್ಕೆ ಹೆಸರು ಬಂದ ಬಗ್ಗೆ ಎಲ್ಲಿಯೂ ಉಲ್ಲೇಖ ಕಾಣ್ತಾ ಇಲ್ಲ। ಅದು ಆಯಾಯ ಊರಿನಲ್ಲಿ ಹೆಚ್ಚು ಸಮಯ ಯಾರು ಇದ್ದರೆ ಅದೇ ಊರಿನ ಹೆಸರನ್ನು ಹೇಳಿ ನಿಮ್ಮನ್ನು ಕರೀತಾರೆ। ಹಾಗೆ ರೀತಿ ನಮಗೂ ಊರು ಯಾವುದು ಅಂತ ಹೇಳುವಂತದ್ದು ಆ ಊರಿನ ಹೆಸರಿನಲ್ಲೇ ಕರೀತಾರೆ। ಎಲ್ಲಿಯವರು ಇಲ್ಲಿಯವರು ಅಂತ ಹೇಳಿ ಕರೀತಾರೆ ಆ ಹೆಚ್ಚು ಸಮಯ ಇದ್ದಾಗ। ಹಾಗಾಗಿ ಕೃಷ್ಣಾಪುರ ಅಂತ ಹೇಳುವಂತ ಹೆಸರು ಮುಂದೆ ಬಂದಿರಬೇಕು ಅಂತ ನಮ್ಮ ಅಭಿಪ್ರಾಯ। ಅದಕ್ಕೆ ಎಲ್ಲಿಯೂ ಹೆಚ್ಚು ಉಲ್ಲೇಖ ಕಾಣ್ತಾ ಇಲ್ಲ। ಅದರ ನಂತರ ನಾವು ನೇರಂಬಳ್ಳಿ ಮಠ ಅಂತ ಮೊದಲು ಇದ್ದದ್ದು ಯಾಕಂತ ಹೇಳಿದ್ರೆ ಹೆಚ್ಚಿನ ಮೂಲ ಯತಿಗಳು ನೇರಂಬಳ್ಳಿ ಮಠದಲ್ಲಿ ಇದ್ದವು। ಹಾಗಾಗಿ ನೇರಂಬಳ್ಳಿ ಮಠ ಅಂತಲೇ ಹೆಸರು ಇದ್ದದ್ದು। ಆನಂತರ ಕೃಷ್ಣಾಪುರ ಅಂತ ಹೇಳುವಂತ ಹೆಸರಾಯಿತು। ಕೃಷ್ಣಾಪುರ ಹೇಳುವಂತದ್ದು ಊರು ಸುರತ್ಕಲ್ನ ಸಮೀಪ, ಉಡುಪಿಯಿಂದ ಮಂಗಳೂರಿಗೆ ಹೋಗುವ ಸುರತ್ಕಲ್ ಸಮೀಪ 3 ಕಿಲೋಮೀಟರ್ ಒಳಗೆ ಕೃಷ್ಣಾಪುರ ಎಂಬ ಊರು ಸಿಗ್ತದೆ। ಎಲ್ಲರೂ ಕೇಳಿರ್ತಾರೆ ಕೃಷ್ಣಾಪುರ ಇದು ಪಣಂಬೂರಿನಲ್ಲಿ ಎಲ್ಲರನ್ನು ಡಿಸ್ಪ್ಲೇಸ್ ಆದವರನ್ನೆಲ್ಲ ಅಲ್ಲಿ ರಿಹ್ಯಾಬಿಲಿಟೇಷನ್ ಏರಿಯಾ ಆಗಿದೆ ಕೃಷ್ಣಾಪುರ। ಅದರಿಂದ ಎಲ್ಲರಿಗೆ ತಿಳಿದಂಥ ಜಾಗ ಅದು। ಅದೆಲ್ಲ ಕೃಷ್ಣಾಪುರ ಮಠದ ಜಾಗ, ಅದು ಹಿಂದೆ ಕೃಷ್ಣಾಪುರ ಮಠದ ಇದರಲ್ಲಿದ್ದಂಥ ಜಾಗ, ಆಡಳಿತದಲ್ಲಿದ್ದಂಥ ಜಾಗವನ್ನು ಸರಿಯಾಗಿ ಸರ್ಕಾರ ಅಕ್ವೈರ್ ಮಾಡಿ ಅದಕ್ಕೆಲ್ಲ ರಿಹ್ಯಾಬಿಲಿಟೇಷನ್ ಅವರಿಗೆ ಅಲ್ಲಿ ಇದು ಮಾಡಿದೆ, ಪ್ರೊವಿಜನ್ ಮಾಡಿದೆ। ಆ ಪ್ರಕಾರ ಕೃಷ್ಣಾಪುರ, ಕಾಟಪಳ್ಯ ಇದೆಲ್ಲ, ಆದ್ದರಿಂದ ಅದು ತುಂಬ ಜಾಗ ಅಲ್ಲಿ ಇತ್ತು। ಇವನ್ ಕೆ ಆರ್ ಇ ಸಿ ಸುರತ್ಕಲ್, ಅದು ಸಹ ಕೃಷ್ಣಾಪುರ ಮಠದವೇ ಜಾಗ। ಹಾಗಾಗಿ ಅದೆಲ್ಲ ತುಂಬ ಜಾಗ ಹೊಂದಿಕೊಂಡು ಅಲ್ಲಿ ವಿಶೇಷವಾಗಿ ಬೈರಾಗಿ ಛತ್ರ ಇತ್ಯಾದಿಗಳನ್ನು ಹಿಂದಿನ ಯತಿಗಳು ನಡೆಸಿಕೊಂಡು ಬಂದಿದ್ದರು। ಹಾಗಾಗಿ ಪ್ರಸಿದ್ಧವಾಗಿ ಬಂದಿತ್ತು, ಆದ್ದರಿಂದ ಅದು ಕೃಷ್ಣಾಪುರ ಅಂತ ಹೇಳಿ ಬಂದಿತ್ತು। ಆನಂತರ ಕೃಷ್ಣಾಪುರ ಮಠ, ಕೃಷ್ಣಾಪುರದ ಊರಿನ ಹೆಸರಿನಲ್ಲಿ ಕೃಷ್ಣಾಪುರ ಮಠ ಅಂತಲೇ ಹೆಸರಾಗಿರಬೇಕು ಅಂತ ನಮ್ಮ ಅಭಿಪ್ರಾಯ। ಹಾಗೇನು ಶ್ರೀ ಕೃಷ್ಣಾಪುರ ಮಠದ ಒಂದು ಯತಿಗಳಿಗೆ ಕಾಳಿಂಗ ಮರ್ದನಾ ದೇವರು ಪಟ್ಟದ ದೇವರಾಗಿ ಹೇಗೆ ಬಂದರು ಅನ್ನೋದನ್ನು ತಿಳಿಸಿಕೊಡ್ತೀರಾ? ಅಷ್ಟಮಠದ ಯತಿಗಳಿಗೆ ಎಲ್ಲ ಅಷ್ಟಮಠ ಮಧ್ವಾಚಾರ್ಯರು ಏನು ಮಾಡಿದರು ಅಂತ ಹೇಳಿದರೆ ಧರ್ಮ ಪ್ರಚಾರಕ್ಕಾಗಿ 8 ಯತಿಗಳನ್ನು ನೇಮಿಸಿದರು। 8 ಮಠಕ್ಕೆ 8 ಯತಿಗಳನ್ನು ನೇಮಿಸಿದರು। ಹಾಗೆ ಅವರನ್ನು ದ್ವಂದ್ವ ಮಠವನ್ನಾಗಿ ಪರಿವರ್ತಿಸಿದರು, 2-2 ಜನಕ್ಕೆ ದ್ವಂದ್ವ ಮಠ। ಅದಕ್ಕೆ ಎಲ್ಲ ಕಣ್ಣ ತೀರ್ಥದಲ್ಲಿ ಅವರು ಹೀಗೆ ಒಟ್ಟೊಟ್ಟಾಗಿ ಬಂದರು, ಅದರಿಂದ ಅವರನ್ನೇ ದ್ವಂದ್ವ ಅಂತ ಹೇಳಿದರು ಅಂತ ಅಂದರೆ ಈ ಮಠದ ಅಧಿಕಾರ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಮಠಕ್ಕೆ ಪೂರ್ಣ ಅಧಿಕಾರ, ಹೀಗೆ ದ್ವಂದ್ವ ಮಠ। ಆನಂತರ ಅವರಿಗೆ ಎಲ್ಲ ಮಠದವರು ಇಚ್ಛೆಪಟ್ಟಂಥ ಕೆಲವು ದೇವರುಗಳನ್ನು ಯಾವ ಯಾವ ದೇವರಾಗ್ಬೋದು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಕೆಲವರಿಗೆ ಕೆಲವು ದೇವರನ್ನು ಉಪಾಸ್ಯ ಮೂರ್ತಿಗಳನ್ನು ಕೊಟ್ಟರು। ಯಾವಾಗಾದರೂ ಏನಾದರೂ ಕೊಡಬೇಕಲ್ಲ, ಹಾಗಾಗಿ ಅವರು ಇಂಥ ಮೂರ್ತಿಗಳನ್ನು ಕೊಟ್ಟರು। ಒಂದೊಂದು ಮಠಕ್ಕೆ ಒಂದೊಂದು ದೇವರನ್ನು ಕೊಟ್ಟಿದ್ದಾರೆ, ಎಲ್ಲ ಮಠಕ್ಕೆ ಬೇರೆ ಬೇರೆ ರೀತಿಯಲ್ಲಿ 2 ಮಠಕ್ಕೆ ವಿಠಲ ದೇವರನ್ನು ಕೊಟ್ಟಿದ್ದಾರೆ, ಶಿವಮಠಕ್ಕೆ ಅನ್ನ ವಿಠಲ, ಅಧೋಕ್ಷಜ ಮಠಕ್ಕೆ ಅಧೋಕ್ಷ ಅಂದರೆ ಪೇಜಾವರ ಮಠಕ್ಕೆ ಅಲ್ಲಿ ವಿಠಲ, ಹೀಗೆ ಕುತ್ತಿಗೆ ಮಠಕ್ಕೆ ಪುನಃ ವಿಠಲ ಕೊಟ್ಟಿದ್ದಾರೆ, ಹೀಗೆ ಬೇರೆ ಬೇರೆ ಮಠಕ್ಕೆ ಬೇರೆ ಬೇರೆ ಇದನ್ನು ಕೊಟ್ಟಿದ್ದಾರೆ। ಇಲ್ಲಿಗೆ ಕಾಳಿಯ ಮರ್ದನ ಕೃಷ್ಣನನ್ನು ಕೊಟ್ಟಿದ್ದಾರೆ। ಈಗ ಅದೇ ಇದು ಅದಮಾರು ಮಠಕ್ಕೆ ಕಾಳಿಂಗ ಮರ್ದನ ಕೃಷ್ಣ ಇದೆ, ಅದಕ್ಕೆ ಇದಕ್ಕೆ ವ್ಯತ್ಯಾಸ ಇದೆ। ಹಾಗಾಗಿ ಅದು ಚತುರ್ಭುಜ, ಇದು ದ್ವಿಭುಜ, ಕಾಳಿಯ ಮರ್ದನ ಕೃಷ್ಣ ಅಂತ ಹೇಳುವಂಥದ್ದು। ಆದ್ದರಿಂದ ಇದು ಕಾಳಿಯ ಮರ್ದನ ಕೃಷ್ಣ ಸಂಸ್ಥಾನ ಹೇಳುವಾಗಲೂ ನರಸಿಂಹ ಕಾಳಿಯ ಮರ್ದನ ಅಂತ ಹೇಳುವಂಥದ್ದು। 2 ದೇವರು, ಒಂದು ಇಷ್ಟಪಟ್ಟು ಕೇಳಿದಂಥ ದೇವರು ನರಸಿಂಹ ದೇವರು, ಕಾಳಿಯ ಮರ್ದನ ದೇವರು ಅವರಾಗಿ ಉಪಾಸ್ಯ ಮೂರ್ತಿಯನ್ನು ಕೊಟ್ಟಂಥದ್ದು। ಆದ್ದರಿಂದ ಆ ರೀತಿಯಾಗಿ ಕಾಳಿಯ ಮರ್ದನ ಕೃಷ್ಣ ಮಠದ ಉಪಾಸ್ಯ ದೇವರು ಅವರೇ ಭಾರತ ನಿಜವಾಗಿ ಪರ್ಯಾಯ ಕೂತ್ಕೊಳ್ಳುವವರು ದೇವರು ಎಲ್ಲ ನಾವು ಮೊದಲು ಕರ್ಕೊಂಡು ಬರುವಂಥದ್ದು ದೇವರನ್ನು, ಎದುರಲ್ಲಿ ದೇವರು ಬಂದು ಅದರ ಹಿಂದುಗಡೆ ಸ್ವಾಮಿಗಳು ಬರೋದು, ದೇವರು ನಮ್ಮನ್ನು ಕರ್ಕೊಂಡು ಬರುವುದು ಅಂತ ಹೇಳುವಂಥದ್ದು ಐತಿಹ್ಯ। ದೇವರೇ ಪರ್ಯಾಯ ಕೂತ್ಕೊಳ್ಳೋದು ಅಂತ ಲೆಕ್ಕ, ನಾವು ಮನೆ ಒಳಗೆ ಎಷ್ಟು ಸರಿ ಹೊರಗೆ ಒಳಗೆ ಹೋದರೂ ಮನೆಗೆ ದೇವರನ್ನು ಹಿಡ್ಕೊಂಡು ಒಳಗೆ ಹೋದರೆ ಅದು ಗೃಹ ಪ್ರವೇಶ, ಅದೇ ರೀತಿ ಪರ್ಯಾಯ ಹೇಳುವುದು ದೇವರು ಹೆಚ್ಚು ಯಾವಾಗ ಒಳಗೆ ಹೊರಗೆ ಹೋದರೂ ಆ ಪರ್ಯಾಯ ಸಂದರ್ಭದಲ್ಲಿ ಆ ದೇವರನ್ನು ಎಲ್ಲ ಹೊರಗೆ ಎಲ್ಲ ಹೋಗಿ ತಿರುಗಿ ಎಲ್ಲರ ಭಕ್ತರ ಮನೆಗೆ ಹೋಗಿ ತೀರ್ಥಯಾತ್ರೆಗಳನ್ನು ಮುಗಿಸಿ ಆ ದೇವರನ್ನು ಹಿಡ್ಕೊಂಡು ಬರುವಂಥದ್ದು ಪರ್ಯಾಯ ಅಂತ ಹೇಳುವಂಥದ್ದು ಐತಿಹ್ಯ. ಅಂತಹ ಪರ್ಯಾಯಕ್ಕೆ ಆ ಉಪಾಸ್ಯ ಮೂರ್ತಿ ಮಧ್ವಾಚಾರ್ಯರು ಕೊಟ್ಟಂಥದ್ದು ಉಪಾಸ್ಯ ಮೂರ್ತಿ, ಅದು ನಮಗೆ ಕಾಳಿಯ ಮರ್ದನ ಕೃಷ್ಣ।
ಕಾಳಿಯ ಮರ್ದನ ಕೃಷ್ಣ. ಹಾಗೆ ಸರ್, ಈ ಮಠದ ಮೂಲ ಯತಿಗಳ ಹೆಸರನ್ನು ನಾನು ಕೇಳಬೇಕು. ಯಾರು ಸರ್ ಈ ಮೂಲ ಯತಿಗಳು? ಈ ಮಠದ್ದು ಹೇಗೆ ನೇಮಕ ಮಾಡ್ತಾರೆ ಮಧ್ವಾಚಾರ್ಯರು ಮೂಲ ಯತಿಗಳಾಗಿ? ಮೂಲ ಯತಿಗಳಾಗಿ 8 ಶಿಷ್ಯರನ್ನು ಆಲೋಚನೆ ಮಾಡಿ ನೇಮಕ ಮಾಡ್ತಾರೆ. ಸಾಮಾನ್ಯದ ಮಧ್ವಾಚಾರ್ಯ ಹೇಳುವರಂತವರು ಸಾಮಾನ್ಯದವರಲ್ಲ. ಅವರೆಲ್ಲ ಈ ಮುಂದೆ ಆಗುವಂತದ್ದು ಹಿಂದೆ ಆದದ್ದಂತನ್ನು ಎಲ್ಲವನ್ನು ತಿಳಿಯುವಂತ ಯತಿಗಳು. ಹಾಗಾಗಿ ಅವರಿಗೆ ಈ ಯಾರನ್ನು ನೇಮಕ ಮಾಡಬೇಕು, ಯಾವ ರೀತಿಯಲ್ಲಿ ಯಾರಿಗೆ ಕೊಡಬೇಕು ಅಂತ ಹೇಳುವಂತದ್ದು ಅವರಿಗೆ ಗೊತ್ತಿತ್ತು. ಹಾಗಾಗಿ ಒಳ್ಳೆ 8 ಜನ ಶಿಷ್ಯರನ್ನು ನೇಮಕ ಮಾಡಿದ್ದಾರೆ. ಅವರಿಗೆ ಅನುಗುಣವಾದ ಹೆಸರುಗಳನ್ನು ಇಟ್ಟಿದ್ದಾರೆ. ಜನಾರ್ಧನ ತೀರ್ಥರು ಅಂತ ಈ ಮಠದ ಮೂಲ ಯತಿಗಳಿಗೆ ಹೆಸರಿಟ್ಟಿದ್ದಾರೆ. ಜನಾರ್ಧನ ತೀರ್ಥರು ಅಂತ ಬೇರೆ ಬೇರೆ ಶೋಧೆ ಮಠಕ್ಕೆ ವಿಷ್ಣು ತೀರ್ಥರು ಅಂತ ಹೆಸರಿಟ್ಟಿದ್ದಾರೆ. ಆ ಒಂದೊಂದು ಹೆಸರಿನ ಹಿಂದೆಯೂ ವಿಶೇಷ ಜನಾನ್ ಉಪರ್ದೇತಿ ಅಂದ್ರೆ ಅವರೆಲ್ಲವನ್ನು ಗೆದ್ದವರು, ಸಾವು ನೋವಿನ ಇದನ್ನೆಲ್ಲ ಗೆದ್ದವರು ಅಂತ ಲೆಕ್ಕ. ಜನಾರ್ಧನ ತೀರ್ಥರು ಅಂತ ಹೇಳಿದರೆ ಹಾಗ ಅಂತ ಬೇರೆ ಬೇರೆ ಎಲ್ಲ ವಿಷ್ಣುವಿನ ಹೆಸರನ್ನೇ ಎಲ್ಲ ಆ ಅಷ್ಟಮಠದ ಯತಿಗಳಿಗೂ ಇಟ್ಟಿದ್ದಾರೆ. ಹಾಗಾಗಿ ಮಧ್ವಾಚಾರ್ಯರು ಹೆಟ್ಟು ಕೊಟ್ಟಂತಹ ಹೆಸರು ಆ ಜನಾರ್ಧನ ತೀರ್ಥರು ಅಂತ. ಮೂಲಮಠದ ಇದು ಜನಾರ್ಧನ ಪರಂಪರೆ ಅಂತ ಹೇಳುವಂಥದ್ದು. ಎಲ್ಲ ಏನೇ ಇರಲಿ ಅಲ್ಲಿ ಈಗ ನೀವು ಒಂದು ಪಾತ್ರೆ ತೆಗೆದು ನೋಡಿದರೆ ಅಲ್ಲಿ ಜಾ ಅಂತ ಬರೆದಿರ್ತದೆ. ಎಲ್ಲದರಲ್ಲೂ ಆ ಜಾ ಅಂತ ಹೇಳುವಂಥದ್ದು ಜನಾರ್ಧನ ತೀರ್ಥರನ್ನೇ ಸ್ಮರಿಸಿಕೊಂಡು ಮುಂದೆ ಹೋಗ್ತಾ ಇರುವಂಥದ್ದು. ಎಲ್ಲ ಶಿಷ್ಯರಾಗಿ ನೇಮಕ ಹೊಂದಿದ್ದು ಅವರು. ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಾವು ಮೂಲ ಯತಿಗಳನ್ನು ಸ್ಮರಿಸಿಕೊಳ್ತಾರೆ. ಓಕೆ, ಹಾಗೆ ಸರ್ ಇವರ ಒಂದು ವೃಂದಾವನ ಎಲ್ಲಿದೆ ಅದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಹಾ, ವೃಂದಾವನ ಎಲ್ಲರ ವೃಂದಾವನ ಇಷ್ಟು 35ನೇ ಯತಿಗಳು ಇವರು. ಅದರ ಹಿಂದಿನ ವೃಂದಾವನಗಳು ಬೇರೆ 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 ದಿಕ್ಕಿನಲ್ಲಿ ಇದೆ. ಅಂದರೆ ಅವರವರ ಕಾರ್ಯಕ್ಷೇತ್ರ ಎಲ್ಲಿರ್ತದೋ ಅಲ್ಲಿ ವೃಂದಾವನ ಕೆಲವು ಸರಿ ಹೆಚ್ಚು ಆಗ್ತದೆ. ಎಲ್ಲಿದ್ದರೂ ಇಲ್ಲಿಂದ ಅಲ್ಲಿ ಹಿಡ್ಕೊಂಡು ಹೋಗುವಂಥ ಈಗಿನ ಕಾಲದ ಹಾಗೆ ಒಂದು ಇದಾದ ಕೂಡಲೇ ಎಲ್ಲಿಗ ಹಿಡ್ಕೊಂಡು ಹೋಗುವಾಗ ಇರಲಿಲ್ಲ. ಈಗ ಅಂತ ಹೇಳಿದರೆ ಅಲ್ಲಲ್ಲೇ ವೃಂದಾವನವನ್ನು ಮಾಡಬೇಕಾದ ಸಂದರ್ಭ ಬರ್ತಿತ್ತು. ಹಾಗಾಗಿ ವೃಂದಾವನ ಅವರು ಹೆಚ್ಚಾಗಿ ಮೂಲ ಯತಿಗಳಾದಂತಹ ಜನಾರ್ದನ ತೀರ್ಥರ ಸಾಕ್ಷಾತ್ ಶಿಷ್ಯರು ಅಂದರೆ 2 ವರ್ಷ ಅವರು ಜನಾರ್ದನ ತೀರ್ಥರು. ಆನಂತರ ಕೂಡಲೇ ಶ್ರೀವತ್ಸಾಂಕ ತೀರ್ಥರು ಅಂತ ಈ ಮೂಲ ಯತಿಗಳನ್ನು ಇಲ್ಲಿಗೆ ಯತಿಗಳನ್ನು ನೇಮಕ ಮಾಡಿದ್ದಾರೆ. ಶ್ರೀವತ್ಸಾಂಕ ತೀರ್ಥರು ನೇರಂಬಳ್ಳಿ ಮಠದಲ್ಲಿ ಇದ್ದರು. ಅವರು ಒಂದು ಹೆಚ್ಚು ಸಮಯ ಇದು ಮಾಡಲಿಲ್ಲ, ಸ್ವಲ್ಪ ಸಮಯದಲ್ಲಿ ಅಲ್ಲಿ ಇದರಲ್ಲಿ ಇದಾಗಿದ್ದಾರೆ, ವೃಂದಾವನವನ್ನು ಹೊಂದಿದ್ದಾರೆ. ಹಾಗಾಗಿ ಅವರ ವೃಂದಾವನ ನೇರಂಬಳ್ಳಿ ಮಠದಲ್ಲಿದೆ. ಹಾಗೆ ಅವರಿಂದ ಹಿಡಿದು 6 ಜನ ವೃಂದಾವನಗಳು ಅಲ್ಲೇ ಇದೆ. ಹಾಗಾಗಿ 6 ಜನ ಉಳಿದ 6 ಜನರ ವೃಂದಾವನವು ಅಲ್ಲೇ ಇದೆ. ಆ ನಂತರದವರದ್ದು ಬೇರೆ ಬೇರೆ ದಿಕ್ಕಿಗೆ ಮುಂದೆ ಕಾರ್ಯಕ್ಷೇತ್ರ ವಿಸ್ತಾರವಾದಂತೆ ಬೇರೆ ಬೇರೆ ದಿಕ್ಕಿನಲ್ಲಿ ವೃಂದಾವನಗಳು ಆಗ್ತದೆ. ಮೂಲಮಠ ನೇರಂಬಳ್ಳಿಯಲ್ಲಿರುವುದರಿಂದ ಅಲ್ಲಿ ಮೂಲ ವೃಂದಾವನಗಳು ಅಲ್ಲೇ ಇದೆ. ಹಾಗೆ ಸರ್, ಜನಾರ್ದನ ತೀರ್ಥರು ಕೃಷ್ಣಾಪುರ ಮಠದ ಮೂಲ ಯತಿಗಳು. ಸೊ ಅವರ ನಂತರದಲ್ಲಿ ಬಂದಿರುವಂತಹ ಯತಿಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ ನಮಗೆ? ತಿಳಿಸಿಕೊಡ್ಬೋದು. ಆದರೆ ಏನಂತ ಹೇಳಿದರೆ ಬೇರೆ ಬೇರೆ ಯತಿಗಳು ಅಲ್ಲಿಗೆ ಕಾರ್ಯಕ್ಷೇತ್ರಕ್ಕೆ ಬಂದಿದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ಮಹಾತ್ಮೆ ಇದೆ. ಏನಂತ ಹೇಳಿದರೆ ಕೃಷ್ಣಾಪುರದ ಒಂದು ಸಂಪ್ರದಾಯ ಏನಂತ ಹೇಳಿದರೆ ಏನನ್ನು ಹೇಳಿ ಮಾಡುವುದಿಲ್ಲ, ಎಲ್ಲ ಮನಸ್ಸಿನಿಟ್ಕೊಂಡು ಕಾರ್ಯ ಮುಂದುವರಿಕೆ. ಮತ್ತು ಹೇಳುವಂಥದ್ದಿಲ್ಲ, ಇಂಥದ್ದು ಮಾಡ್ತೇನೆ ನಾಳೆ ಹೀಗೆ ಮಾಡ್ತೇನೆ ಹೇಳುವಂಥದ್ದಿಲ್ಲ. ಹಾಗಾಗಿ ದೊಡ್ಡ ದೊಡ್ಡ ಯತಿಗಳು ಈ ಸಂಪ್ರದಾಯದಲ್ಲಿ ಬಂದಿದ್ದಾರೆ. ಅವರನ್ನು ಸ್ಮರಿಸಿಕೊಳ್ಬೇಕಾದ್ರೆ ನಾವು ಆಲೋಚನೆ ಮಾಡಬೇಕು, ಅಷ್ಟು ದೊಡ್ಡ ಸ್ಮರಣೆ ಮಾಡಬೇಕು. ಹಾಗಾಗಿ ಕೆಲವು ಯತಿಗಳನ್ನು ಸ್ಮರಣೆ ಮಾಡಬಹುದು. ಇದ್ದಲ್ಲಿ ಇಲ್ಲಿ ಕೆಲವು ಮಠಗಳನ್ನು ನಿರ್ಮಾಣ ಮಾಡಿದವರಿದ್ದಾರೆ, ಅವರ ಸ್ಮರಣೆಯನ್ನು ಮಾಡಬಹುದು. ಇತ್ತೀಚೆಗಿನ ಯತಿಗಳ ಸ್ಮರಣೆ ಮಾಡಬೇಕಾದ್ರೆ ವಿದ್ಯಾಪೂರ್ಣರು ಅಂತ ಇದರ ವಿದ್ಯಾರತ್ನರು, ಶ್ರೀ ಈಗ ವಿದ್ಯಾಸಾಗರ ಅದರ ಮೊದಲು ವಿದ್ಯಾರತ್ನ, ಅದರ ಮೊದಲು ವಿದ್ಯಾಪೂರ್ಣ ತೀರ್ಥರು ಅಂತ ಹೇಳಿದರು. ಅವರು ತುಂಬ ಕೆಲಸಗಳನ್ನು ಉಡುಪಿಯಲ್ಲಿ ಮಾಡಿದ್ದಾರೆ. ಉಡುಪಿಯಲ್ಲಿ ಮಾಡಿದ ಅಸಾಧಾರಣ ಕೆಲಸ ಅಂತ ಹೇಳಿದರೆ ಆ ಸಮಯದಲ್ಲಿ ಸ್ವರ್ಣ ಪಾಲಕಿಯನ್ನು ನಿರ್ಮಾಣ ಮಾಡಿದ್ದಾರೆ. ಸ್ವರ್ಣ ಪಾಲಕಿ ಹೇಳುವಂಥದ್ದು ಆ ಸಮಯದಲ್ಲಿ ಬಹಳ ಕಷ್ಟ. ಈಗ ಎಲ್ಲರೂ ದುಡ್ಡು ಕೇಳಿದರೂ ಕೊಡ್ತಾರೆ, ಎಲ್ಲರ ಕೈಯಲ್ಲಿ ದುಡ್ಡಿದೆ ನಮಗೆ ಗೊತ್ತಿದೆ. ಆ ಸಮಯದಲ್ಲಿ ಒಂದು ಸ್ವರ್ಣಕ್ಕೆ ಎಷ್ಟು ಕಷ್ಟಪಡಬೇಕಾಗಿತ್ತು ಅಂತ ನಮಗೆ ಗೊತ್ತಿದೆ. ಆ ಕಷ್ಟದಲ್ಲಿ ಊಟ ಮಾಡುವುದೇ ಕಷ್ಟ. ಅಂಥ ಸಮಯದಲ್ಲಿ ಸ್ವರ್ಣ ಎಲ್ಲ ಕೊಡುವಂಥ ಇದಿರಲಿಲ್ಲ. ಆ ಸಮಯದಲ್ಲಿ ಅಷ್ಟು ಕಷ್ಟಪಟ್ಟು ಸ್ವರ್ಣ ಪಾಲಕಿಯನ್ನು ಮಾಡಿದ್ದಾರೆ. ಇಂದಿಗೂ ಆ ಸ್ವರ್ಣ ಪಾಲಕಿಯ ಒಂದು ಹೊಳಪು ಗಿಳಪು ಏನು ಹೆಚ್ಚು ಕಡಿಮೆ ಮಾಸಿಕೊಂಡಿಲ್ಲ. ಹಾಗಾಗಿ ಅತ್ಯುತ್ತಮವಾದ ಒಂದು ಸ್ವರ್ಣ ಪಾಲಕಿಯನ್ನು ಮಾಡಿದಂಥ ಹೆಸರು ಆ ಶ್ರೀ ವಿದ್ಯಾಪೂರ್ಣ ತೀರ್ಥರಿಗೆ ಸೇರಿದೆ. ಅದರ ಮೊದಲು ವಿದ್ಯಾಧೀಶ ತೀರ್ಥರು ಅಂತಿದ್ದರು. ಅವರು ಬಹಳ ಒಂದು ತಪಸ್ವಿಗಳು. 12 ಸಾರಿ ಸುಧಾಮಂಗಳವನ್ನು ಮಾಡಿದ್ದಾರೆ. ಸುಧಾಮಂಗಳ ಅಂದರೆ ವೇದಾಧ್ಯಯನದಲ್ಲಿ ವಿಶೇಷವಾದ ನಮ್ಮ PhD ಮಾಡಿದಾಗೆ 12 ಸರಿ ಶಿಷ್ಯರನ್ನೆಲ್ಲ ಸೇರಿಸಿಕೊಂಡು ಅವರು ಆ 12 ಸರಿ ವಿದ್ಯಾಮಂಗಳ ವಿದ್ಯಾದ ಮಾಡಿದ್ದಾರೆ. ಎಷ್ಟೋ ವಿದ್ಯಾ ಇವರಿಗೆ ವಿದ್ಯಾ ಗುರುಗಳಾಗಿದ್ದಾರೆ. ನಮ್ಮ ಈ ಸುಧೀಂದ್ರ ತೀರ್ಥರು ಅಂತ ಹೇಳಿ ನಮ್ಮ ಇದು ಪುತ್ತಿಗೆ ಮಠದ ಶತಾಯುಷಿಗಳು, ಅವರಿಗೆ ಆಶ್ರಮ ಕೊಟ್ಟವರು ಆ ವಿದ್ಯಾಧೀಶ ತೀರ್ಥರು. ಹಾಗಾಗಿ ಬೇರೆ ಬೇರೆ ಅವರು ಒಳ್ಳೆಯ ತಪಸ್ವಿಗಳು. 4 ಪರ್ಯಾಯಗಳನ್ನು ಮಾಡಿದ್ದಾರೆ. ಹೆಚ್ಚಿನವರು 4 ಪರ್ಯಾಯ ಮಾಡಲಿಲ್ಲ, ಹೆಚ್ಚಿನವರು 2,
ಅಥವಾ ಮೂರು ಇತ್ರಲ್ಲೇ ಮುಗಿಸಿದ್ದಾರೆ. ನಾಲ್ಕು ಪರ್ಯಾಯಗಳನ್ನು ಮಾಡಿದವರು ವಿದ್ಯಾಧೀಶ ತೀರ್ಥರು. ಹಾಗಾಗಿ ಅವರ ವೃಂದಾವನ ಇಲ್ಲೇ ಇದರಲ್ಲಿ ಗುಂಡೋಪಂತ್ ಛತ್ರ ಅಂದರೆ ಅಲ್ಲಿ ನಮ್ಮ ಬೆಂಗಳೂರು ಸಿಟಿ ಮಾರ್ಕೆಟ್ನಲ್ಲಿದೆ. ಅದರಲ್ಲಿ ಶ್ರೀಕೃಷ್ಣ ಮಂದಿರ ಇತ್ಯಾದಿಗಳನ್ನೇ ಮತ್ತು ವಿಶ್ವೇಶ ತೀರ್ಥರಲ್ಲಿ ಶ್ರೀಕೃಷ್ಣ ಮಂದಿರವನ್ನು ಸ್ಥಾಪಿಸಿದೆ. ಈ ವೃಂದಾವನ ಅಲ್ಲಿದೆ. ಹಾಗಾಗಿ ಇನ್ನೂ ಒಂದು ಎರಡು ಇದು ಯಾದವೇಂದ್ರ ತೀರ್ಥರು ಅಂತ ಇದ್ದರು. ಅವರ ವೃಂದಾವನ ಈ ಪೇಜಾವರದಲ್ಲಿದೆ. ಪೇಜಾವರ ಬೈಲಗುಪ್ಪೆ ಅಂತ ಹೇಳಿ ಇಲ್ಲಿ ಅದೇ ಅಲ್ಲಿ ಆ ವೃಂದಾವನವನ್ನು ಮಾಡಿದ್ದಾರೆ. ಉಳಿದವರದ್ದು ಕೆಲವು ಮೂರ್ನಾಲ್ಕು ಜನರದ್ದು ಇಲ್ಲಿ ಕೃಷ್ಣಾಪುರದಲ್ಲಿ, ಕೃಷ್ಣಾಪುರ ಈಗಿನ ಮಠದಲ್ಲಿ ಕೃಷ್ಣಾಪುರ ಮಠದಲ್ಲಿದೆ. ಈಗ ಇವರ ಗುರುಗಳ ವೃಂದಾವನ ಇಲ್ಲಿ ರಾಮನಕಟ್ಟೆ ಅಂತ ಅವರು ಡೆವಲಪ್ ಮಾಡಿದಂಥ ಒಂದು ರಾಮನಕಟ್ಟೆ ಮಠ ಇದೆ. ಅವರು ಇದರ ಹತ್ರ ನಮ್ಮ ಪೆರಂಪಳ್ಳಿ ಹತ್ರ ಅಲ್ಲಿ ಅವರ ವೃಂದಾವನ ಇದೆ. ಹೀಗೆ ಬೇರೆ ಬೇರೆ ವೃಂದಾವನಗಳು ಬೇರೆ ಬೇರೆ ದಿಕ್ಕಿನಲ್ಲಿದೆ. ಹಾಗಾಗಿ ಮುಂದೆ ಅವರವರ ಕಾರ್ಯಕ್ಷೇತ್ರ ಇನ್ನೂ ಕೆಲವು ವ್ಯತಿಗಳನ್ನು ಹೆಸರಿಸಬಹುದು. ಬೇಕಾದರೆ ಶ್ರೀ ವಿದ್ಯಾಪೂರ್ಣ ತೀರ್ಥರು ಪಾಡಿಗಾರ ಮಠ ಅಂತ ಇಲ್ಲಿ ಇದು ಮಾಡಿದ್ದಾರೆ. ಅಥವಾ ವಿಷ್ಣುಮೂರ್ತಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿಸಿದ್ದಾರೆ. ಮತ್ತು ಈಗಿನ ಯತಿಗಳು ವಿದ್ಯಾಸಾಗರ ತೀರ್ಥಗಳದ್ದು ಹೇಳುವುದಾದರೆ ಮತ್ತೆ ಹೇಳುವ ಇನ್ನು ಮುಂದಿನ ಇದರಲ್ಲಿ ಹೇಳ್ತೇನೆ. ಈಗ ಉಳಿದ ಈ ಯತಿಗಳದ್ದು ಕೆಲವು ಯತಿಗಳದ್ದು ಈ ರೀತಿಯ ಕೆಲವು ವಿದ್ಯಾಪತಿ ತೀರ್ಥರು ಅಂತಿದ್ದಾರೆ. ಅವರು ಪ್ರಯಾಗದಲ್ಲಿ ಅವರು ಇದು ಮಾಡಲಿಲ್ಲ, ಅಲ್ಲಿ ಹೆಚ್ಚು ಇದು ಮಾಡಲಿಲ್ಲ. ಯಾಕಂತೇಳಿದರೆ ಅವರು ಹಿರಿಯ ಯತಿಗಳಿರುವಾಗಲೇ ತೀರಿ ಹೋಗಿದ್ದಾರೆ ಕೊಟ್ಟ ಮೇಲೆ. ಹಾಗಾಗಿ ಅವರದ್ದು ಲಿಸ್ಟ್ನಲ್ಲಿ ಬರುವಾಗ ಬರುವುದಿಲ್ಲ. ಆದರೆ ಅವರು ತುಂಬ ಕೆಲಸ ಮಾಡಿದ್ದಾರೆ. ಪ್ರಯಾಗದಲ್ಲಿ ತನ್ನ ಸ್ವಂತ ಮಠವನ್ನು ಪ್ರಯಾಗದಲ್ಲಿ ಮಾಡಿದ್ದಾರೆ. ಮತ್ತು ಉಳಿದ ಎಲ್ಲ ಕೃಷ್ಣಾಪುರದಲ್ಲಿ ಇದರಲ್ಲಿ ಬೈರಾಗಿ ಛತ್ರ ಇತ್ಯಾದಿಗಳನ್ನು ಮಾಡಿಕೊಂಡು ಎಲ್ಲ ಇಲ್ಲಿ ಮುಂಚೆ ಏನು ಅಂತ ಹೇಳಿದರೆ ದಂಡತೀರ್ಥ ಮಠದ ಜೀರ್ಣೋದ್ಧಾರ ದಂಡತೀರ್ಥ ಮಠ ಅಂತಿತ್ತು. ಇಲ್ಲಿ ಹತ್ತಿರ ದಂಡತೀರ್ಥ ಮಠ, ನಾಳ್ದು ಸ್ನಾನಕ್ಕೆಲ್ಲ ಹೋಗ್ತಾರೆ ಸ್ವಾಮಿಯರು, ಅದು ದಂಡತೀರ್ಥ ಮಠ ಅಂತ ಹೇಳುವಂಥದ್ದು. ಆ ದಂಡತೀರ್ಥ ಮಠದಲ್ಲಿ ಈಗ ಕೃಷ್ಣಾಪುರ ಮಠದ ಆಡಳಿತವೇ ಇದೆ. ಅಲ್ಲಿ ಇಲ್ಲಿಂದ ಮತ್ತು ಕೃಷ್ಣಾಪುರದಲ್ಲಿ ಎರಡು ದಿಕ್ಕಿನಲ್ಲಿ ಬೈರಾಗಿಗಳಿಗೆ ಛತ್ರ ಇತ್ತು. ಮುಂದೆ ಎಲ್ಲ ಹಿಂದೆ ನಡೆದುಕೊಂಡು ಹೋಗುವುದು. ಹಾಗಾಗಿ ಬೈರಾಗಿಗಳು ಎಲ್ಲ ಸ್ನಾನ ಮಾಡಲಿಕ್ಕೆಲ್ಲ ದಂಡತೀರ್ಥಕ್ಕೆ ಬರ್ತಿದ್ರು. ಯಾಕಂದರೆ ಅಲ್ಲಿ ಸದಾಕಾಲ ನೀರಿರ್ತಿತ್ತು. ಮಧ್ವಾಚಾರ್ಯರು ಪಾಠ ಹೇಳಿದ್ದಕ್ಕೆ ಅಲ್ಲಿ ನೀರೇ ಇರಲಿಲ್ಲಂತೆ. ಕಂಗಿಲ್ಲಾಯರ ಮನೆ ಅಂತ ಹೆಸರು. ಕಂಗಿಲ್ಲಾಯದರಂದೇ ಸಾಮಾನ್ಯವಾಗಿ ನಾವು ಹೇಳುವಾಗ ಕಂಗು ತೆಂಗಿನ ಬಾಳೆ ತೆಂಗು ಕಂಗು ಅಂತೆಲ್ವ. ಆ ಕಂಗು ತುಂಬ ಇರುವುದರಿಂದ ಕಂಗಿಲ್ಲಾಯರನ್ನು ಯಾವಾಗಲೂ ಕಂಗಿಗೆ ತುಂಬ ನೀರು ಬೇಕಾಗಿದ್ದು, ನೀರಿಲ್ಲ ಅಲ್ಲಿ. ಹಾಗಾಗಿ ಪಾಠ ಹೇಳಿದವರು ಕಂಗಿಲ್ಲಾಯರು ಅವರ ಮನೆಯವರು. ಹಾಗಾಗಿ ಪಾಠ ಹೇಳಿದವರಿಗೆ ಏನಾದರೂ ಉಡುಗೊರೆ ಕೊಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅವರು ನೀರನ್ನು ತನ್ನ ದಂಡ ಊರಿಸುತ್ತಾರೆ. ಆದ್ದರಿಂದ ದಂಡದಿಂದ ತೀರ್ಥ ಬಂದದ್ರಿಂದ ದಂಡತೀರ್ಥ ಅಂತಾಗಿದೆ ಅಂತ ಹೇಳುವಂಥದ್ದು ಐತಿಹ್ಯ. ಅಲ್ಲಿ ಯಾವಾಗಲೂ ಆ ಇದರಲ್ಲಿ ಬೈರಾಗಿಗಳಿ ಅಲ್ಲಿ ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಪ್ರಾಣದೇವರ ಪ್ರತಿಷ್ಠೆ ಮಾಡಿ ಅಲ್ಲಿ ಯಾವಾಗಲೂ ಬೈರಾಗಿಗಳಿಗೆ ಅಥವಾ ದಾರಿಹೋಕರಿಗೆ ಎಲ್ಲ ಹಾಗೆ ನಡ್ಕೊಂಡು ಹೋಗೋದು. ದಾರಿಹೋಕರೆಲ್ಲ ಅಲ್ಲಿಗೆ ದಂಡತೀರ್ಥ ಉಳ್ಕೊಂಡು ಅಲ್ಲಿ ಸ್ನಾನ ಮಾಡಿ ಎಲ್ಲ ಊಟ ಎಲ್ಲ ಮಾಡಿ ಅಲ್ಲಿಂದ ಹೋಗ್ತಿದ್ದರು. ಬೈರಾಗಿಗಳು, ಬೇಡುವವರು, ಭಿಕ್ಷುಕರು ಅಥವಾ ದಾರಿಹೋಕರು ಇವರೆಲ್ಲ ಅವರಿಗೆ ನಂತರ ನೆಕ್ಸ್ಟ್ ಸ್ಟೇಷನ್ ಸುರತ್ಕಲ್. ಸುರತ್ಕಲ್ನಲ್ಲಿ ಕೃಷ್ಣಾಪುರದಲ್ಲಿ ಪುನಃ ಅಲ್ಲಿ ಹೋಗಿ ನಡ್ಕೊಂಡು ಹೋಗ್ತಾರೆ, ಅಲ್ಲಿ ಊಟ ಮಾಡಿ ಅಲ್ಲಿ ತಂಗ್ತಾರೆ. ಹೀಗೆ ಮಠದ ಪರಂಪರೆಯಲ್ಲಿ ಅದೊಂದು ವಿಶಿಷ್ಟವಾದ ಒಂದು ಅನ್ನಛತ್ರ ಹೇಳುವಂಥದ್ದು ಹಿಂದಿನಿಂದಲೂ ಇತ್ತು. ಈಗಲೂ ಅದಕ್ಕೆ ಮಠದಕ್ಕೆ ಬಂದಂತಹ ವಿದ್ಯಾರ್ಥಿಗಳನ್ನು ಅನ್ನ ಇದು ವಸತಿ ಇದು ಕೊಟ್ಟು ಸ್ವಾಮಿಯರು ಅವರನ್ನು ಮುಂದಕ್ಕೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಸರ್, ಇದು ಮಧ್ವಾಚಾರ್ಯರು ಅಷ್ಟ ಮಠಗಳನ್ನು ಸ್ಥಾಪಿಸಿ ಒಂದೊಂದು ಮಠಕ್ಕೆ ಬಾಲಯತಿಗಳನ್ನು ನೇಮಕ ಮಾಡ್ತಾರೆ. ಪರ್ಯಾಯದ ಅವಧಿ ಆ ಕಾಲದಲ್ಲಿ ಎರಡು ತಿಂಗಳಿಗೊಮ್ಮೆ ಇರ್ತಾ ಇತ್ತು. ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಶ್ರೀಕೃಷ್ಣ ದೇವರ ಒಂದು ಪೂಜಾಧಿಕಾರ ಸಿಗ್ತಾ ಇತ್ತು. ತದನಂತರದಲ್ಲಿ ಎರಡು ತಿಂಗಳ ಪರ್ಯಾಯ ಅವಧಿ ಎರಡು ವರ್ಷಕ್ಕೆ ವಿಸ್ತರಿಸ್ತಾರೆ. ಸೊ ಯಾಕೋಸ್ಕರ ಎರಡು ವರ್ಷಕ್ಕೆ ವಿಸ್ತರಿಸ್ತಾರೆ ಅಂತ ಅದು ಗೊತ್ತಿದೆ ಸಾಮಾನ್ಯ ಮಟ್ಟಿಗೆ. ಎರಡು ವರ್ಷಕ್ಕೆ ಅಂತ ಹೇಳಿದರೆ ಈಗ ಈ ಆಗಿನ ಕಾಲದಲ್ಲಿ ಎಲ್ಲ ಒಂದು ಪ್ರಚಾರ ಮಾಡಬೇಕಾದ್ರೆ ನಡ್ಕೊಂಡೇ ಹೋಗಬೇಕು. ನಡ್ಕೊಂಡು ಹೋಗಿ ಬರುವಾಗಲೇ ಅಷ್ಟೊತ್ತು ಸಮಯ, ಎರಡು ತಿಂಗಳ ಒಟ್ಟಿಗೆ ಪುನಃ ವಾಪಸ್ ಬರಬೇಕಾಗ್ತದೆ. ಅವರಿಗೆ ಪರ್ಯಾಯದ ಪೂಜೆ ಸಂದರ್ಭ ಇದ್ದರೆ ಅವ್ರು ಹಿಂದಕ್ಕೆ ಬರಬೇಕಾಗ್ತದೆ. ಎಷ್ಟು ದೂರ ಹೋಗಲಿಕ್ಕೆ ಅಷ್ಟು ದೂರ ಹೋಗುವಾಗಲೇ ವಾಪಸ್. ಈಗಾದರೆ ಒಂದು ಎರಡು ತಿಂಗಳು ಅಂತ ಹೇಳಿದರೆ ಡೆಲ್ಲಿಗೆ ಹೋಗಿ ವಾಪಸ್ ಇದು ಮಾಡಿ ಬರ್ಬೋದಿತ್ತು. ಆಗಿನ ಹಾಗಲ್ಲ, ನಾವು ಎಲ್ಲ ದಿಕ್ಕಿಗೆ ಸುತ್ತಬೇಕಂತ ಹೇಳಿದರೆ ತುಂಬ ಸಮಯ ಬೇಕಾಗ್ತದೆ. ಇದನ್ನು ಮನಗಂಡ ವಾದಿರಾಜರು ಆಲೋಚನೆ ಮಾಡಿದರು. ಅದು ಪಕ್ಕ ಆಲೋಚನೆ ಮಾಡುವವರು ಸಾಮಾನ್ಯ ಮಟ್ಟಿಗೆ ಸಿಗುವುದಿಲ್ಲ. ಯಾಕಂದರೆ ಪೂರ್ವಾಪರ ಗೊತ್ತಿದ್ದವರಾಗ ಅಷ್ಟು ದೊಡ್ಡ ಯತಿಗಳಾದರೆ ಮಾತ್ರ ಅದನ್ನು ವ್ಯತ್ಯಾಸ ಮಾಡಬಹುದು. ಅವರಿಗೆ ಎಲ್ಲ ಗೊತ್ತಿದ್ದು. ಭಾವಿ ಸಮೀರರಾಗಿರ್ತಕ್ಕಂಥ ವಾದಿರಾಜರು ಸಾಮಾನ್ಯರಲ್ಲ, ಅಸಾಮಾನ್ಯ ಇದವರು. ಆದ್ದರಿಂದ ಅಂತಹ ಕೆಲಸವನ್ನು ಅವರು ಮಾಡಲಿಕ್ಕೆ ಶಕ್ತರು. ಅವರು ಆಲೋಚನೆ ಮಾಡಿದರು, ಇದು ಮುಂದೆ ಇದು ಸಾಧ್ಯ ಆಗುವುದಿಲ್ಲ, ಪ್ರಚಾರ ಕಾರ್ಯ ಅಲ್ಲೇ ನಿಲ್ಲಬಹುದು. ಇದಕ್ಕೋಸ್ಕರ ತಾವು ಆದಷ್ಟು
ಅವರಿಗೆ ಸಮಯ ಕೊಡಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ಯಾರು ಬರಬಾರದು ಅಂತಿಲ್ಲ ಪರ್ಯಾಯ ಸಮಯದಲ್ಲಿ ಹೊರತು ಅವರು ಅಲ್ಲಿಗೆ ಬರಬಾರದು ಅಂತ ಆಡಳಿತ ಇದನ್ನು ಸೂತ್ರವನ್ನು ವಹಿಸಿಕೊಂಡ್ರೆ ಈಗಿನ ಕಾಲದಲ್ಲಂತೂ ಕಷ್ಟ ಬಹಳ ಕಷ್ಟ ಯಾಕಂತ ಹೇಳಿದ್ರೆ ಜನ ಸಂದಣಿ ಜನ ಬರುವಂತದ್ದು ಇದಲ್ಲ ಆಗಿನ ಕಾಲದಲ್ಲಿ ಎಷ್ಟು ಬರ್ತಿದ್ರು ಗೊತ್ತಿಲ್ಲ ಆ ಈಗಿನ ಕಾಲದಲ್ಲಂತೂ ಬಹಳ ಕಷ್ಟ ಎರಡು ತಿಂಗಳು ಮಾಡಿದ್ರೆ ಒಳಗೆ ಹೋಗಿ ಹೊರ ಈಗಲೇ ನಮಗೆ ಎರಡು ಸಾಗಾಗುವುದಿಲ್ಲ ಎರಡು ಎರಡು ತಿಂಗಳು ನಾವು ಎರಡು ಹೋಗ್ತೇವೆ ಒಳಗೆ ಒಳಗೆ ಹೋಗಿ ಒಂದು ವರ್ಷ ತನಕ ನಮಗೆ ಹಿಂದಿನದು ನೋಡಲಿಕ್ಕೆ ಆಗ್ತದೆ ಮತ್ತೆ ಒಂದು ವರ್ಷ ಆಗ ಹೇಳಲಿಕ್ಕೆ ಆಯಿತು ಹೀಗಾಗಿ ಇಷ್ಟು ಟೈಮೇ ಸಿಗುವುದಿಲ್ಲ ಈಗಲೇ ಹಾಗಾಗಿ ಆಗಿನ ಸಮಯಕ್ಕೆ ಹೇಗೆ ಆಗ್ತಿತ್ತು ಅಂತ ಗೊತ್ತಿಲ್ಲ ಅದನ್ನು ಮನಗಂಡ ಆದಿರಾಜರು ಎರಡು ವರ್ಷಕ್ಕೆ ಮಾಡಿದ್ದಾರೆ ಎರಡು ವರ್ಷಕ್ಕೆ ಮಾಡಿದ್ದು ಈಗ ನಮಗೆ ಅದು ಇನ್ನೂ ಕಡಿಮೆ ಆಯಿತು ನಮಗೆ ವರ್ಷ ಕಡಿಮೆ ಆಯಿತು ಅಂತಲೇ ಕಾಣುತ್ತದೆ ಯಾಕೆ ಅಂತ ಹೇಳಿದ್ರೆ ನಮಗೂ ಅಷ್ಟೇ ನಮ್ಮ ಜೀವನದಲ್ಲಿ ನಮಗೆ ವರ್ಷ ಕಡಿಮೆ ಆಯಿತು ಅಂತಲೇ ಕಾಣುತ್ತದೆ ಹೆಚ್ಚಾಯಿತು ಅಂತ ಯಾರಿಗೂ ಕಾಣುವುದಿಲ್ಲ ಇನ್ನೂ ಸ್ವಲ್ಪ ಇದ್ರೆ ಆಗ್ಬೋದು ಅಂತ ಕಾಣುತ್ತದೆ ಬ್ರಹ್ಮದೇವರು ಮಾತ್ರ ಹೇಳ್ತಾ ಇರ್ತಾರಂತೆ ನನಗೆ ಇಷ್ಟು ವರ್ಷ ಆಯಿತು ಅಂತ ಹೇಳಿ 50 ವರ್ಷ ಆಯ್ತು ಅಲ್ಲ ಅಂತ ಹೇಳಿ ಒಬ್ಬ ಹೊಡಿತಾ ಇರ್ತಾರಂತೆ ನಾವು 60 ವರ್ಷ ಹೋದರೂ ಓ ಇನ್ನೂ ಇದ್ದೇವೆ ಅಂತ ನಾವು ಎಣಿಸ್ತೇವೆ ಹಾಗೆ ಆ ಅಂಥದ್ದನ್ನು ಮನಗಂಡವಾದಿರಾಜರು ಬಹಳ ಸೂಕ್ಷ್ಮವಾಗಿ ಮನಗಂಡವಾದಿರಾಜರು ಅದನ್ನು 2 ವರ್ಷಕ್ಕೆ ಮಾಡಬೇಕು ಅಂತ ಇದು ಮಾಡಿ ಅದನ್ನು 2 ವರ್ಷಕ್ಕೆ ಮಾಡಿದ್ದಾರೆ ಎರಡು ವರ್ಷಕ್ಕೆ ಪರ್ಯಾಯ ಅವಧಿಯನ್ನು ವಿಸ್ತರಿಸಿದ ಮೇಲೆ ಕೃಷ್ಣಾಪುರ ಮಠದಲ್ಲಿ ಮೊದಲ ಬಾರಿಗೆ ಪರ್ಯಾಯ ಪೀಠವನ್ನು ಏರಿದವರು ಯಾರು ಅದು ಸಾಮಾನ್ಯ 1621 ರಿಂದ ವಾದಿರಾಜರು ಇದು ಮಾಡಿದ್ದು ಅದು 1601 ರ ತನಕ ಏನೋ ಇದ್ದರು ಆ ನಂತರ 1480 ರಿಂದ 1601 ರ ತನಕ ವಾದಿರಾಜರು ಆಡಳಿತ ಮಾಡಿದ್ದಾರೆ ಅದೇ ಸಮಯದಲ್ಲಿ ಅವರು ವಾದಿರಾಜರು ವಿಷ್ಣು ತೀರ್ಥರ ಪರಂಪರೆಯಲ್ಲಿ ಬಂದವರು ವಾದಿರಾಜರು ಅವರು 16ನೇ ಏತಿಗಳು ಹಾಗಾಗಿ ಅದೇ ಸಮಯದಲ್ಲಿ ನಮ್ಮಲ್ಲಿ ಕೃಷ್ಣಾಪುರ ಮಠದಲ್ಲಿ ಅದೇ ಸಮಯದಲ್ಲಿ ಇದ್ದಂತ ಏತಿಗಳು ತಪೋಮೂರ್ತಿ ತೀರ್ಥಗಳು ತಪೋಮೂರ್ತಿ ತೀರ್ಥರು ಬಹುಶಃ ಅವರೇ ಆ ಪರ್ಯಾಯವನ್ನು ಮಾಡಿರಬೇಕು ಯಾಕಂದರೆ ವಾದಿರಾಜರು ಅವರಿಗೆ ಉಪಾಸ್ಯಮೂರ್ತಿ ಆದಂತಹ ಹಯಗ್ರೀವನನ್ನು ದಯಪಾಲಿಸಿದ್ದಾರೆ ಅಂತ ಒಂದು ಐತಿಹ್ಯ ಇದೆ ಹಾಗಾಗಿ ಅದು ಇಂದಿಗೂ ಮಠದಲ್ಲಿ ಒಂದು ಉಪಾಸ್ಯಮೂರ್ತಿಯಾಗಿ ಚಿಕ್ಕಪಟ್ಟ ದೇವರಾಗಿ ಅಲ್ಲಿ ಪೂಜೆಗೊಳ್ಳುತ್ತಾ ಇದೆ ಆದ್ದರಿಂದ ಆ ಸಮಯದಲ್ಲೇ ಅವರು ಪ್ರಥಮ ಪರ್ಯಾಯವನ್ನು 2 ವರ್ಷ ಆದ ಪ್ರಥಮ ಪರ್ಯಾಯವನ್ನು ಅವರೇ ಮಾಡಿರಬೇಕು ಅಂತ ನಮ್ಮ ಊಹೆ ಅಷ್ಟೇ ಅಷ್ಟೇ ಸರ್ ಇನ್ನು ಕೃಷ್ಣಾಪುರ ಮಠದ ಮೂಲ ಮಠದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ ನಮಗೆ ಕೃಷ್ಣಾಪುರ ಮಠದ ಮೂಲ ಮಠ ಅಂತ ಹೇಳಿದ್ರೆ ಅದೇ ಈಗ ನೇರಮಳ್ಳಿ ಮಠ ಅಂತ ಇತ್ತು ಈಗ ಕೃಷ್ಣಾಪುರ ಮಠ ಇಲ್ಲಿ ಇಲ್ಲಿಯದ್ದು ಮೂಲ ಮಠದ ಬಗ್ಗೆ ವಿವರ ಅಂತ ಹೇಳಿದ್ರೆ ಅದೇ ಕೃಷ್ಣಾಪುರ ಮಠದ ಮೂಲ ಮಠ ಅಲ್ಲಿ ಈಗ ಇರುವಂಥದ್ದು ಸೊರತ್ಕಲ್ ಹತ್ತಿರ 3 ಕಿಲೋಮೀಟರ್ ಒಳಗಿರ್ತದೆ ಆ ಸೊರತ್ಕಲ್ ಮಠದ ಆಡಳಿತ ಈಗ ಎರಡು ಮಠವನ್ನು ಸ್ವಾಮಿಯವರು ಜೀರ್ಣೋದ್ಧಾರ ಮಾಡಿದೆ ಇದು ನೇರಂಬಳ್ಳಿ ಮಠವನ್ನು ಈಗಿನ ಸ್ವಾಮಿಯವರು ಜೀರ್ಣೋದ್ಧಾರ ಮಾಡಿಸಿದ್ದಾರೆ ಎರಡೂ ಮಠದಲ್ಲಿ ಬೇಕಾದಂಥ ಆಸ್ತಿಗಳು ಬೇಕಾದಷ್ಟು ಆಸ್ತಿಗಳು ಇದ್ದವು ಆ ಆಸ್ತಿಗಳನ್ನು ವಸೂಲಿ ಇತ್ಯಾದಿಗಳ ಮುಂಚೆ ಎಲ್ಲ ರಫ್ತು ಮುಹೂರ್ತ ಅಂತ ಇತ್ತು ವಸೂಲಿಗೆ ಹೋಗುವಂಥದ್ದು ಅಂತಂದರೆ ಗೇಣಿಯವರು ಬಂದು ಅಲ್ಲಿ ಅವರ ಸ್ವಾಮಿಯರ ಪ್ರಸಾದ ತಗೊಂಡು ಪ್ರಾಣದೇವರ ಪ್ರಸಾದ ತಗೊಂಡು ಗೇಣಿಯನ್ನು ಒಪ್ಪಿಸುವಂಥ ಒಂದು ಕಾರ್ಯಕ್ರಮಕ್ಕೆ ರಫ್ತು ಮುಹೂರ್ತ ಅಂತ ಹೇಳುವಂಥದ್ದು ಅದಕ್ಕೆ ಪ್ರತಿ ವರ್ಷ ಶ್ರೀಗಳವರು ಇಲ್ಲಿಂದ ಅಲ್ಲಿಗೆ ಮತ್ತು ಅಲ್ಲಿಗೆ ಎಷ್ಟೋ ದಿವಸ ನಿಗದಿ ಮಾಡ್ತಾರೆ ಅಲ್ಲಿ ಎಲ್ಲ ಗೇಣಿಯವರು ಇಲ್ಲಿ ಅವರು ಅವರ ಮಠದ ಟೆನೆಂಟ್ಸ್ ಇರ್ತಾರಲ್ಲ ಅವರೆಲ್ಲ ತಂದು ಒಪ್ಪಿಸ್ತಿದ್ರು ಬಹಳ ಭಕ್ತಿ ಶುದ್ಧಪೂರ್ವಕವಾಗಿರ್ತಕ್ಕಂಥ ಕಾಲ ಆ ಕಾಲ ಈಗ ಹೊರೆ ಮುಹೂರ್ತ ಬರ್ತಾಯಿಲ್ಲ ಹೊರೆ ಕಾಣಿಕೆ ಅಂತ ವಹಿಸ್ತಾರೆ ಎಲ್ಲರೂ ಕೊಡ್ತಾರೆ 2 ವರ್ಷಕ್ಕೊಂದ್ಸರಿ ಯಾಕಂದರೆ ಕೆಲವರದ್ದು ಜಾಗ ಇರ್ತದೆ ತಮ್ಮ ಜಾಗ ಅವರ ಜಾಗ ಮಠದ ಜಾಗ ಇದಾಗ ನಮ್ಮದು ಅವರಿಗೆ ನಾವು ಉಪಕಾರ ತಗೊಂಡಿದ್ದೇವೆ ನಾವು ಕೊಡಬೇಕು ಅಂತ ಹೇಳುವ ಇದರಲ್ಲಿ ಕೊಡ್ತಾರೆ ಭಕ್ತಿಯಲ್ಲಿ ಕೊಡ್ತಾರೆ ಕೆಲವರು ಒತ್ತಾಯ ಮೂಲಕ ಕೊಡ್ಬೋದು ಅದು ಪ್ರಶ್ನೆ ಬೇರೆ ಭಕ್ತಿಯಲ್ಲಿ ಕೊಡುವವರು ಜಾಸ್ತಿ ಆಗ ಗೇಣಿ ಕೊಡುವವರು ತುಂಬ ಭಕ್ತಿಯಲ್ಲಿ ಕೊಡ್ತಿದ್ದರು ನಾವೇ ನೋಡ್ತಿದ್ದೆವು ತುಂಬ ಭಕ್ತಿಯಲ್ಲಿ ಕೊಟ್ಟು ಆ ಪ್ರಸಾದವನ್ನು ಸ್ವೀಕಾರಕೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡು ಆ ಇದು ತಂದು ಕೊಡ್ತಿದ್ದರು ಎಷ್ಟೋ ಸಮಯ ನಮಗೆ ಎಲ್ಲ ಬೇಕಾದಂಥ ವಸ್ತುಗಳನ್ನು ಎಲ್ಲ ಹಿಡಿಸುಡಿಯಿಂದ ಹಿಡಿದು ಎಲ್ಲ ವಸ್ತುಗಳನ್ನು ತಂದು ಅಲ್ಲಿ ಸುರತ್ಕಲ್ಲ ಅದು ಪಣಂಬೂರು 75 ಇದು ಡಬ್ಬಿ ಬೆಲ್ಲ ಬರುವಂಥ ಜಾಗ ಅದು ಅಲ್ಲಿ ಅದನ್ನೆಲ್ಲ ಕೊಟ್ಟು ಹಿಡಿಸುಡಿಯಿಂದ ಹಿಡಿದು ಹುಳಿ ಇದು ಯಾವುದು ಮಠಕ್ಕೆ ಬೇಕು ಅದನ್ನೆಲ್ಲ ತಂದು ಒಪ್ಪಿಸ್ತಿದ್ರು ನಮಗೆ ಆದಂಥ ಸುರೀನ ಫಲಗಳನ್ನು ತಂದು ಒಪ್ಪಿಸ್ತಿದ್ರು ಅಂತಹ ಒಂದು ಪರಂಪರೆಯಲ್ಲಿ ಬಂದಂತಹ ಆ ಎಲ್ಲ ಮಠದ ಶಿಷ್ಯ ವರ್ಗ ಬಹಳ ಶ್ರೇಷ್ಠವಾಗಿದೆ ಹಾಗೆ ಪಡುಬಿದ್ರೆಯಲ್ಲಿ ಒಂದು ಮಠ ಇದೆ ಆ ಪಡುಬಿದ್ರೆ ಮಠ ಸಹ ಹಾಗೆ ಪಡುಬಿದ್ರೆ ಮಠ ಅಂತ ಯಾಕೆ ಹೆಸರಾಯಿತು ಅಂತೇಳಿ ಪಡುಬಿದ್ರೆ ಊರು ಪಡುಬಿದ್ರೆ ಮಠ ಪಡುಬಿದ್ರೆ ಕೃಷ್ಣಾಪುರ ಮಠ ಅಂತ ಆಯಿತು ಹಾಗಾಗಿ ಆಯಾ ಊರಿಗೆ ಅದು ಕೃಷ್ಣಾಪುರ ಮಠ ಅಂತ ಆಗಿರ್ತದೆ ಪಡುಬಿದ್ರೆ ಮಠ ಅಂತ ಆಗ್ತದೆ ಊರಿನ ಹೆಸರನ್ನು ಸೇರಿಸಿಕೊಂಡು ಮಠ ಬರ್ತದೆ ಅಷ್ಟೇ ಸರ್ ನೀವು ಎಷ್ಟು ವರ್ಷಗಳಿಂದ ಕೃಷ್ಣಾಪುರ ಮಠದಲ್ಲಿ ಆಸ್ಥಾನ ಪುರೋಹಿತರಾಗಿದ್ದರು ನಾನು ನನ್ನ ತಂದೆ ಅಲ್ಲಿ ಆಸ್ಥಾನ ಪುರೋಹಿತರಾಗಿದ್ದರು 42ನೇ ಪರ್ಯಾಯದಲ್ಲೂ ಇದ್ದರು 58ನೇ ಪರ್ಯಾಯದಲ್ಲೂ ವರ್ಷದಲ್ಲಿ ಇದ್ದರು ನಾನು 58ನೇ ಇದಕ್ಕೆ ಇವರದ್ದು 74
74ರಲ್ಲಿ ಇವರದು ಪರ್ಯಾಯ ಅದರಲ್ಲಿ 58ರ 78 74 68ರ ಪರ್ಯಾಯದಲ್ಲಿ ನಾನು ಬಂದಿದ್ದೆ ನಾನು ಉಡುಪಿಗೆ ಸಾಧಾರಣ ಒಂದು 10 ವರ್ಷ ಇರುವಾಗಲೇ ಉಡುಪಿಗೆ ಬಂದಿದ್ದೇನೆ ಅದು ಆಗ ನಮ್ಮ ಇದೇ ಕೃಷ್ಣಾಪುರ ಮಠದ ಪರ್ಯಾಯ ಐದನೇ ಈಗ ನನಗೆ ಇದು ಐದನೇ ಪರ್ಯಾಯ ಈಗ ನಿಮಗೆ ಐದನೇ ನನಗೆ ಐದನೇ ಪರ್ಯಾಯ ನಾನು ಇವರ ಗುರುಗಳ ಪರ್ಯಾಯದಲ್ಲಿ ಒಂದು ಪರ್ಯಾಯದಲ್ಲಿ ಇದ್ದೆ ಹಾಗಾಗಿ ಅದು ನನಗೆ ಐದು ಆಗ್ತದೆ ಹಾಗಾಗಿ 58ನೇ ಇಸ್ವಿಯಲ್ಲಿ ನಾನು ಪ್ರಥಮ ಪರ್ಯಾಯದಲ್ಲಿ ನಾನು ಇಲ್ಲಿ ಇದ್ದೆ ಆಗ ನಾನು ಅದರ ಸಮಯ ಅವರ ಒಟ್ಟಿಗೆ ತಂದೆ ಒಟ್ಟಿಗೆ ನಾನು ಕೆಲಸ ಮಾಡುತ್ತಾ ಇದ್ದೆ ಮತ್ತು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಇದ್ದೆ ಮಠದಲ್ಲಿ ಇದ್ದುಕೊಂಡು ಆಶ್ರಯ ಕೊಟ್ಟಿದ್ದರು ಹಾಗಾಗಿ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಇದ್ದೆ ಅದರ ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಮಾಡಿದ್ದೇನೆ ಆಂಗ್ಲ ವಿದ್ಯಾಶ್ರಮ ಇದು ಈ ವಿದ್ಯಾಭ್ಯಾಸವನ್ನು ಮಾಡ್ತಾ ಅಲ್ಲೇ ಇದ್ದೆ ಹಾಗಾಗಿ ಈ 2004 ರಲ್ಲಿ ಅವರ ತಂದೆಯ ನಂತರ ಅವರ ತಂದೆಯವರು ತೀರಿ ಹೋದ ನಂತರ 2006 ರ ಪರ್ಯಾಯದಲ್ಲಿ ಶ್ರೀಗಳವರು ಮತ್ತೆ ನನ್ನನ್ನು ಕರೆದು ಈ ಮುಂದುವರಿಸಬೇಕು ಅಂತ ಹೇಳಿದರು ಹಾಗಾಗಿ ನಾನು ಇದನ್ನು ಸ್ವೀಕಾರ ಮಾಡಿದ್ದೇನೆ ಈಗ ಇದು ಎರಡನೇ ನಮಗೆ ಇದರಲ್ಲಿ ಇವರದರಲ್ಲಿ ನಾಲ್ಕನೇ ಪರ್ಯಾಯಕ್ಕೆ ಬರ್ತದೆ ಓಕೆ ಇದೀಗನೇ ಸನಿಮ ಅಂದರೆ ಈಗ ಐದನೇ ನಾನೀಗ ಎರಡನೇ ಇದರಲ್ಲಿ ಇದ್ದೇನೆ ಆಸ್ಥಾನ ಪ್ರವಕರಾಗಿ ಎರಡರಲ್ಲಿ ಇದ್ದೇನೆ ಅಷ್ಟೇ ಇವಾಗಿನ ಯತಿಗಳು ಅಂತ ಹೇಳಿದ್ರೆ ಪರ್ಯಾಯ ಪೀಠಾಧಿಪತಿ ಪರ್ಯಾಯ ಪೀಠವನ್ನು ಏರುವಂತಹ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಸೊ ಅವರ ಪೂರ್ವಾಶ್ರಮದ ಬಗ್ಗೆ ತಿಳಿಸಿಕೊಡಿ ನಮಗೆ ವಿದ್ಯಾಸಾಗರ ತೀರ್ಥರ ಪೂರ್ವಾಶ್ರಮದ ಬಗ್ಗೆ ತಿಳಿಬೇಕಂತಂದೇಳಿ ಅವರ ಜನನ 1958ನೇ ಇಸ್ವಿಯಲ್ಲಿ 1958ನೇ ಇಸ್ವಿ ಆಗ ನನಗೆ 12 ವರ್ಷ ಆಗಿತ್ತು ನಾನು ಅವರೊಟ್ಟಿಗೆ ಆ ಮಠಕ್ಕೆ ಸೇರಿ 12 ವರ್ಷ ಆಗಿತ್ತು 1958ರಿಂದ 13 ವರ್ಷದ ನಂತರ 71ನೇ ವರ್ಷಕ್ಕೆ ಅವರಿಗೆ ಆಶ್ರಮ ಆಯಿತು ಅವರ ತಂದೆಯ ಹೆಸರು ಪೂರ್ವಾಶ್ರಮದ ತಂದೆಯ ಹೆಸರು ಶ್ರೀಪತಿ ಅಂತ ಹೇಳಿ ಅವರ ತಾಯಿ ಜಾನಕಿ ಜಾನಕಿ ಹೇಳಿದ್ರೆ ಅವರು ಜಾನಕಿ ಹಾಗೆ ಇದ್ದರು ಒಳ್ಳೆಯ ಇದು ಆ ರೀತಿ ಜಾನಕಿ ಅಂತ ಹೇಳುವಂಥವರು ಆ ನಂತರ ಅವರಿಗೆ ತಮ್ಮ ಅಂತ ಇದ್ದಾರೆ ಅವರು ಮಧ್ವಪತಿ ಅಂತೇಳಿ ಒಂದು ಅಕ್ಕ ಇದ್ದಾರೆ ಅವರು ಹೀಗಿದ್ದಾರೆ ಅವರು ವಿಜಯ ಅಂಥೇಳಿ ಆನಂತರ ಇವರು ಇದು ಆನಂತರ ಏನಾಯಿತು ಅಂತ ಹೇಳಿದರೆ 1971ರಲ್ಲಿ ಅವರಿಗೆ ಆಶ್ರಮ ಆಯಿತು ಆಶ್ರಮ ಆಗುವುದು ಅಂತ ಹೇಳಿದರೆ ಸ್ವಲ್ಪ ಸಮಯ ಹಿಂದಿನ ಅತಿಥಿಗಳು ಪರಂಧಾಮವನ್ನು ಆಯಿತು ಸ್ವಲ್ಪ ಸಮಯ ಮಠ ಖಾಲಿ ಬಿತ್ತು ಖಾಲಿ ಬಿಟ್ಟು ಸ್ವಲ್ಪ ಸಮಯದ ನಂತರ ಎಷ್ಟು ಒಂದು ತಿಂಗಳು ಎರಡು ತಿಂಗಳ ನಂತರ ಅವರಿಗೆ ಆಶ್ರಮ ಆಯಿತು ಅದು ಸಾಧಾರಣ ಭಾಗೀರಥಿ ಜನ್ಮದಿನ ಅಂತ ಹೇಳುವಂಥದ್ದು 3671 ಕಾಣುತ್ತದೆ ಅಂತ ಇದರಲ್ಲಿ ಪಾಡಿಗಾರು ಮಠದಲ್ಲಿ ನಮ್ಮ ಶಾಖಾ ಮಠ ಇಲ್ಲಿಯೇ ಪಾಡಿಗಾರು ಮಠ ಅಂತಿದೆ ಅಲ್ಲಿ ಆಶ್ರಮ ಆಯಿತು ಆಶ್ರಮ ಕೊಟ್ಟವರು ಸುಜ್ಞಾನೇಂದ್ರ ತೀರ್ಥರು ಪುತ್ತಿಗೆ ಮಠ ಅಂದರೆ ಯಾವಾಗಲೂ ಇದೇ ಮಠದವರು ಕೊಡುವುದು ಇಷ್ಟದಾಯಕ ಈಗ ಅದು ದ್ವಂದ್ವ ಮಠಕ್ಕೆ ಹೋಗಿರ್ತದೆ ಆಡಳಿತ ಯಾವಾಗ ಸ್ವಾಮಿಯವರು ಇಲ್ಲಿಂದ ಯಾರಿಗೂ ಆಶ್ರಮ ಕೊಡದೆ ಮಾಡಿದರೆ ನಮಗಾದರೆ ನಮ್ಮ ಮಕ್ಕಳು ಮನೆಯಲ್ಲಿ ನೋಡ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಹಾಗಾಗೋದಿಲ್ಲ ಈ ಮಠದ ಆಡಳಿತವನ್ನು ಕೂಡಲೇ ದ್ವಂದ್ವ ಮಠದವರು ತಗೊಳ್ತಾರೆ ದ್ವಂದ್ವ ಮಠದ ಎಲ್ಲ ಅಧಿಕಾರವರು ಅವರಿಗೆ ಬರ್ತದೆ ನಮಗೆ ಏನೂ ಅಧಿಕಾರ ಇರೋದಿಲ್ಲ ಒಳಗೆ ಕೂತ್ಕೊಳ್ಳಿಕ್ಕೂ ಅಧಿಕಾರ ಎಲ್ಲ ಇದಕ್ಕೂ ಬೀಗ ಹಾಕಿರ್ತಾರೆ ಅವರು ಹಾಗಾಗಿ ಆ ಅಧಿಕಾರ ಅವರಿಗಿತ್ತು ಹಾಗಾಗಿ ಆದರೂ ಅವರು ಇಲ್ಲಿಯ ಮಠದ ಸಂಬಂಧಪಟ್ಟಂತಹ ಇವರ ತಮ್ಮನ ಹಿಂದಿನ ಸ್ವಾಮಿಗಳ ತಮ್ಮನ ಮಗನಿಗೆ ಆಶ್ರಮವನ್ನು ಕೊಟ್ಟಿದ್ದಾರೆ ಆ ಕೊಟ್ಟದ್ದು ಅಂತ ಹೇಳಿದರೆ ಅದು ನೋಡಿ ಜಾತಕ ಎಲ್ಲ ಪರೀಕ್ಷೆ ಮಾಡಿಯೇ ಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ಆ ಜಾತಕ ಪರೀಕ್ಷೆ ಮಾಡಿ ಅದು ಇದು ಮಾಡಿ ಆ ಇದನ್ನು ಅವರಿಗೆ ಆಶ್ರಮ ಕೊಟ್ಟಿದ್ದಾರೆ ಆಶ್ರಮ ಕೊಟ್ಟು ಸ್ವಲ್ಪ ಸಮಯದಲ್ಲಿ ಇವರಿಗೆ ಪರ್ಯಾಯ ಕೂಡಲೇ ಸ್ವಲ್ಪ ಇದೆಲ್ಲ ಆಗಿ 74ನೇ ಇಸ್ವಿಯಲ್ಲಿ ಪ್ರಥಮ ಪರ್ಯಾಯ ಪ್ರಾರಂಭವಾಗಿದೆ ಹಾಗಾಗಿ ಬೇಗ ಪರ್ಯಾಯ ಸಿಕ್ಕಿತು ಆಶ್ರಮ ಆಗಿ 3-4 ವರ್ಷದಲ್ಲಿ ಕೆಲವರಿಗೆ ಸುಮಾರು ಸಮಯ ಹೋಗ್ತದೆ ಹೀಗಾಗಿ ಬೇಗ ಪರ್ಯಾಯ ಸಿಕ್ಕಿದ್ರಿಂದ ಇವರಿಗೆ 4ನೇ ಪರ್ಯಾಯ ಈಗ ತನ್ನ ಇದರಲ್ಲಿ ಮಾಡಲಿಕ್ಕೆ ಬರ್ತದೆ ಇಲ್ಲಾದರೆ ತುಂಬ ಪ್ರಾಯ ಆದರೆ ಕಷ್ಟ ಇದನ್ನು ಮಾಡುವಂಥದ್ದು ಆಡಳಿತ ಇದೆಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತದೆ ಆದ್ದರಿಂದ ಇವರು ಈ ಸರಿಯ ಪರ್ಯಾಯವನ್ನು ಮಾಡ್ತಾ ಇದ್ದಾರೆ ಪೂರ್ವಾಶ್ರಮದ ಇನ್ನು ಪೂರ್ವಾಶ್ರಮದಲ್ಲಿ ಅವರಿಗೆ ಸುರಿಗೆ ಆಶ್ರಮದಲ್ಲಿ ಸುರಿಗೆ ಪ್ರಾಥಮಿಕ ಶಿಕ್ಷಣವನ್ನು ಇಲ್ಲಿ ಅಗ್ರಹಾರ ನಾರಾಯಣ ತಂತ್ರಿಗಳು ಅಂತ ಹೇಳಿ ಸಂಸ್ಕೃತ ಕಾಲೇಜಿನಲ್ಲಿದ್ದವರು ಅವರು ಅವರಿಗೆ ಪ್ರಾಥಮಿಕ ಪಾಠಗಳನ್ನೆಲ್ಲ ಹೇಳಿದ್ದಾರೆ ಅನಂತರ ಎರಡನೇ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಅಲೆವೂರು ಸೀತಾರಾಮಾಚಾರ್ಯ ಅಗ್ನಿಹೋತ್ರಿ ಅಲೆವೂರು ಸೀತಾರಾಮಾಚಾರ್ಯ ಅಂತ ಹೇಳುವವರಲ್ಲಿ ಮಾಡಿದ್ದಾರೆ ಒಳ್ಳೆಯ ವಿದ್ವಾಂಸರವರು ಒಂದು ಕೂತರೆ ಪಾಠ ಹೇಳೋದು ಅಂತ ಹೇಳಿದರೆ ಒಂದು 2 ಗಂಟೆ ಕೂತರೆ 5 ಗಂಟೆ ತನಕ ಅಂದಾಡೋದಿಲ್ಲ ಈ ಗುರು ಶಿಷ್ಯರು ಇಬ್ಬರು ಇವರು ಅಷ್ಟೇ ಅವರು ಅಷ್ಟೇ ನಮಗೆ ಆಶ್ಚರ್ಯ ಆಗ್ತಿತ್ತು ಇಷ್ಟು ಹೊತ್ತು ಕೂತ್ಕೊಂಡವರು ಒಂದು ನಿಮಿಷ ಸಹ ಅತ್ಲಾಗಿತ್ಲಾಗೆ ಅಂದಾಡೋದಿಲ್ಲಲ್ಲ ಅಂತ ನಮಗೆ 25 ಸರಿ ಪಾಠ ಅಂತ ಹೇಳಿದರೆ ನಾವು ಆಚೆ ಈಚೆ ನೋಡ್ತಾ ಇರ್ತೇವಲ್ಲ
ಅಷ್ಟು ಆಸ್ತೆ ಇಟ್ಟು ಪಾಠವನ್ನು ಕೇಳ್ತಾ ಇದ್ದರು. ಅದು ಬಹಳ ಆಶ್ಚರ್ಯ. ಹೇಳುವವರಷ್ಟೇ ಹೇಳುವವರು ಬಹಳ ಅಗ್ನಿಹೋತ್ರಿಗಳು ಸಾಮಾನ್ಯ ಇದಲ್ಲ. ಅವರು ಬಹಳ ಒಳ್ಳೆಯ ಪಾಠಗಳನ್ನು ಹೇಳ್ತಾ ಇದ್ದರು ಅಂತ ನಾನು ಭಾವಿಸಿದ್ದೇನೆ. ಯಾಕೆಂತ ಹೇಳಿದ್ರೆ ಅಷ್ಟು ನಿಖರವಾಗಿ ಹೇಳುವುದರಿಂದ. ಆನಂತರ ಕೆಲವು ನಮ್ಮ ಈಗಿನ ಲೌಕಿಕ ವಿದ್ಯಾಭ್ಯಾಸಗಳು ಬೇಕಾಗ್ತದೆ. ಅದನ್ನು ನಮ್ಮ ಅನಂತಕೃಷ್ಣ ಸಾಮಗ ಅಂತ ಹೇಳುವಂಥವರು, ಅವರು ಊರು ಅವರದ್ದು ಪಾಜಕ ಬೆಳ್ಳೆ, ಅವರು ಇಲ್ಲಿ ಬೋರ್ಡ್ ಹೈಸ್ಕೂಲ್ನಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದರು. ಅವರು ನಿವೃತ್ತರಾದ ನಂತರ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿ ಇಲ್ಲಿ ಇವರಿಗೆ ಬೇಕಾದಂತಹ ಪಾಠಗಳನ್ನು ಆಂಗ್ಲ ಭಾಷೆ ಇತ್ಯಾದಿಗಳನ್ನೆಲ್ಲ ವಿಚಾರವಾಗಿ ತುಂಬ ಪಾಠಗಳನ್ನು ಹೇಳಿದ್ದಾರೆ. ಈ ರೀತಿ ಎಲ್ಲ ವಿದ್ಯಾಭ್ಯಾಸಗಳನ್ನು ಅವರು ಮುಂದುವರಿಸಿದ್ದಾರೆ. ಆನಂತರ ಹೆಚ್ಚಿನ ವಿದ್ಯಾಭ್ಯಾಸ ಮುಂದಿನ ವಿದ್ಯಾಭ್ಯಾಸವನ್ನು ಸೋದೆಮಠದ ವಿಶ್ವೋತ್ತಮ ತೀರ್ಥಗಳು ತೀರ್ಥರಲ್ಲಿ ಅವರು ಅಭ್ಯಾಸ ಮಾಡಿದ್ದಾರೆ. ಸೋದೆಮಠದ ವಿಶ್ವ ಅವರ ಚಾಚೂ ತಪ್ಪದೆ ಅವರ ಎಲ್ಲ ಆದರ್ಶಗಳನ್ನು ವಿಶ್ವೋತ್ತಮ ತೀರ್ಥರು ದೊಡ್ಡ ಇದ್ದರು ವಿದ್ವಾಂಸರು, ಅವರ ಹತ್ರ ಇದು ಮಾಡಿ ವಿಶೇಷವಾಗಿ ಅವರ ಚಾಚೂ ತಪ್ಪದೆ ಅವರ ಇದನ್ನು ಪಾಲಿಸ್ತಾ ಇದ್ದಾರೆ. ಅವರಿಂದ ತುಂಬ ವಿಶ್ವಾಸ ಇದೆ ಅವರಿಗೆ, ಹಾಗಾಗಿ ಅವರ ಇದನ್ನೇ ಆದರ್ಶಗಳನ್ನೇ ಪಾಲಿಸ್ತಾ ಇದ್ದಾರೆ. ಸರ್, ವಿದ್ಯಾಸಾಗರ ತೀರ್ಥರು ಎಷ್ಟನೇ ವಯಸ್ಸಿಗೆ ಸನ್ಯಾಸ ದೀಕ್ಷೆಯನ್ನ ತೆಗೆದುಕೊಳ್ತಾರೆ, ಹಾಗೆ ಅವರಿಗೆ ದೀಕ್ಷೆಯನ್ನು ಕೊಟ್ಟವರು ಯಾರು? ಅದೇ, ಅವರು ತನ್ನ ಹದಿಮೂರನೇ ವಯಸ್ಸಿನಲ್ಲಿ ದೀಕ್ಷೆಯನ್ನು ತಗೊಂಡಿದ್ದಾರೆ. ಅವರಿಗೆ ದೀಕ್ಷೆಯನ್ನು ಕೊಟ್ಟರು ಪುತ್ತಿಗೆ ಮಠದ ಸುಜ್ಞಾನೇಂದ್ರ ತೀರ್ಥರು. ಇಲ್ಲಿಗೆ ಅಲ್ಲಿಯವರಿಗೆ ಇಲ್ಲಿಯವರು ಕೊಟ್ಟದ್ದು ಅಲ್ಲಿಯವರು ಇಲ್ಲಿಯವರಿಗೆ ಕೊಡ್ತಾ ಇದ್ದಾರೆ, ಹಾಗೆ ತಿರುಗಮರ್ಗ ಆಗ್ತಾ ಇತ್ತು. ಹಾಗಾಗಿ ಹಾಗೆ ಅವರು ಕೊಟ್ಟಿದ್ದಾರೆ, ಸುಜ್ಞಾನೇಂದ್ರ ತೀರ್ಥರು ಕೊಟ್ಟಿದ್ದಾರೆ. ಅವರದ್ದು ಮಠ ಪಾಡಿಗಾರನಲ್ಲಿದೆ, ಅವರು ಅಲ್ಲಿಯ ಪಾಡಿಗಾರ ಹತ್ತಿರದಲ್ಲೇ ಇದ್ದರು ಆಗಲು, ಹಾಗಾಗಿ ಪಾಡಿಗಾರ ಮಠದಲ್ಲಿ ಆಶ್ರಮವನ್ನು ಕೊಟ್ಟಿದ್ದಾರೆ. ಯತಿಗಳ ಜೊತೆ ನಿಮ್ಮ ಒಡನಾಟ ಹೇಗಿದೆ ಸರ್? ನಾವು ಬಾಲ್ಯದಲ್ಲಿ ನಾವು ಮಠದಲ್ಲೇ ಇದ್ದವನು ಅಂದರೆ ಬಾಲ್ಯ ನನ್ನ ವಿದ್ಯಾಭ್ಯಾಸ ಹೇಳಿದರೆ ಅವರು ಪ್ರಾಥಮಿಕ ವಿದ್ಯಾಭ್ಯಾಸ ಚಿಕ್ಕ ಕ್ಲಾಸ್ನಲ್ಲೆಲ್ಲ 5ನೇ ಕ್ಲಾಸ್ ತನಕ ಇಲ್ಲಿ ನಾರ್ತ್ ಶಾಲೆಗೆ ಹೋಗ್ತಾಯಿದ್ರು. ನಾರ್ತ್ ಶಾಲೆ ಅಂದರೆ ಇಲ್ಲಿ ಹತ್ತಿರ ಇದೆ, ಮಠದ ಹತ್ತಿರವೇ ಇದೆ, ಕೃಷ್ಣಾಪುರ ಮಠದ ಹತ್ತಿರ ಈಚೆ ಕಡೆ ಇತ್ತು. ಆನಂತರ ಅದಕ್ಕಿಂತ ಹೆಚ್ಚಿನದ್ದು ಸೌತ್ ಶಾಲೆಗೆ ಹೋದರು. ನಾರ್ತ್ ಶಾಲೆಯಲ್ಲಿ ಹೇಗೆ ಅಂತ ಹೇಳಿದರೆ ಆ ಮೂರು ಮಕ್ಕಳು ನಮ್ಮ ಬಿಟ್ಟ ಕೂಡಲೇ ನಮ್ಮ ಮಠಕ್ಕೆ ಬರ್ತಾಯಿದ್ರು. ನಾನು ಮಠದಲ್ಲಿದ್ದೆ ಅಲ್ಲ, ಹಾಗಾಗಿ ಅವರನ್ನು ಮನೆಗೆ ಕರ್ಕೊಂಡು ಹೋಗುವ ಜವಾಬ್ದಾರಿ ನನಗಿತ್ತು. ಎಲ್ಲ ಅವರನ್ನು ಕೈ ಹಿಡ್ಕೊಂಡು ಜಾಗ್ರತೆಯಲ್ಲಿ ಕರ್ಕೊಂಡು ಹೋಗು, ಮಕ್ಕಳಲ್ಲ, ಮಕ್ಕಳನ್ನು ಈಗಿನ ಹಾಗೆ ರಿಕ್ಷಾ ಹೋಗೋದಲ್ಲ, ಕರ್ಕೊಂಡು ಅವರಿಗೆ ಅವರ ಮನೆ ಹತ್ತಿರವೇ ಇತ್ತು, ಅವರು ಪೂರ್ವಾಶ್ರಮದ ಮನೆಯಲ್ಲಿ ತೆಂಕಪೇಟೆಯಲ್ಲಿದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೆ ನಾನು ಯಾವಾಗಲೂ ಅವರನ್ನು ಕರ್ಕೊಂಡು ಹೋಗೋದು. ಮತ್ತು ಬರುವಾಗ ಅವರು ಶಾಲೆಗೆ ಬರ್ತಿದ್ದರು, ಶಾಲೆಗೆ ಹೋಗ್ತಿದ್ರು, ಬಿಡುವಾಗ ನಾನು ಬಿಡ್ತಾ ಇದ್ದೆ, ಅವ್ರ ಮನೆಗೆ ಹೋಗಿ ಇದು ಮಾಡ್ತಾಯಿದ್ದೆ. ಒಳ್ಳೆಯ ಒಡನಾಟ ಇತ್ತು ಬಾಲ್ಯದಲ್ಲಿ. ಬಾಲ್ಯದಲ್ಲಿ ಬಹಳ ಅವರು ಏನಾದರೂ ನಾವು ಬೇರೆ ಏನಾದರೂ ಹೇಳಿದರೆ ಇದೇನಾದರೂ ತಮಾಷೆಗಾಗಿ ನಾವು ಏನಾದರೂ ಈಗ ನಮಗೆ ವಿಷ್ಣು ಸಹಸ್ರನಾಮದಲ್ಲಿ ಇದರಲ್ಲಿ ಎಲ್ಲ ಏನಾದರೂ ತಮಾಷೆ ವರ್ಡ್ಸ್ ಬರ್ತದೆ, ಈಗ ನಮಗೆ ಇದರಲ್ಲಿ ಪಾಠದಲ್ಲಿ ಎಷ್ಟೋ ತಮಾಷೆ ಬರ್ತದೆ, ಆ ತಮಾಷೆ ಎಲ್ಲಾದರೂ ಹೇಳಿದರೆ ನೀನು ಅಪಾರ್ಥ ಮಾಡ್ತಾ ಇದ್ದಿ, ನಿನ್ನ ಅರ್ಥ ಸರಿ ಇಲ್ಲ, ನೀನು ಹೇಳು ಸರಿ ಇಲ್ಲ, ನೀನು ಅಪಾರ್ಥ ಮಾಡ್ತಿದ್ದಿ ಅಂತ ಅದೇ ಸಂದರ್ಭದಲ್ಲಿ ನನಗೆ ತರಾಟೆಗೆ ತೆಗೆದು ನನಗೆ ಈಗ ಆಶ್ಚರ್ಯ ಆಗ್ತದೆ. ಅವರ ಆ ಬಾಲ್ಯದಲ್ಲೇ ಆದರೂ ಅವರ ಮನಸ್ಸಿಗೆ ಹೊಳೆದಿದೆ. ಅವರ ಸಾಮಾನು ಬರೋ ಸಣ್ಣ ನನಗಿಂತ ಎಷ್ಟೋ ಸಣ್ಣದವರಿದ್ದರು ಅವರು, ಆದರೂ ಅವರು ಅದನ್ನು ನನಗೆ ನಿರ್ದೇಶನ ಮಾಡ್ತಿದ್ದರು. ಆದ್ದರಿಂದ ನನಗೆ ಈಗ ಆಲೋಚನೆ ಆಗ್ತದೆ ಅವರಿಗೆ ಮೊದಲೇ ಅದು ಈ ಮನಸ್ಸಿಗೆ ಬಂದಿತ್ತು ಅಂತ ಹೇಳುವಂಥದ್ದು ಎಲ್ಲ ಬರ್ತದೆ. ನಾವೆಲ್ಲ ಇದರಲ್ಲೆಲ್ಲ ಹೇಳ್ತೇವೆ ಏನಾದರೂ ಭಾರವೃತ್ ಕಥಿತೋ ಯೋಗಿ ಅಂತ ಹೇಳ್ತೇವೆ, ಅಂದರೆ ಭಾರ ಇದ್ದವನು ಯೋಗಿ ಅಂತ ಹೇಳ್ತಾನೆ ಅಂತ ಹೇಳಿ ಅವನನ್ನು ಮುಟ್ಟಿದ್ರೆ ಮೈಲೇ ಇಲ್ಲ ಅಂತೆಲ್ಲ ಹೇಳ್ತಿದ್ದೆವು ನಾವು. ಹಾಗೆಲ್ಲ ಮಾಡಬಾರದು, ಅದೆಲ್ಲ ತಪ್ಪು ನೀನು ಹೇಳುವಂಥದ್ದು, ಅದರ ಅರ್ಥ ಬೇರೆ ಉಂಟು, ನಿಜವಾಗಿ ಅರ್ಥ ಬೇರೆ ಇದೆ, ನಾವು ತಮಾಷೆಗೆ ಹೇಳ್ತಾ ಇರ್ತೇವೆ ಅಂಥದ್ದನ್ನು ಅದನ್ನು ಅವ್ರನ್ನು ಅಲ್ಲ ಹಾಗೆ ಅಲ್ಲ ಅರ್ಥ ಅಂತ ಹೇಳುವಂಥದ್ದನ್ನು ಆಗಲೇ ಹೇಳ್ತಾ ಇದ್ರು. ಅಂದರೆ ಅದು ಮೂಲದಲ್ಲಿ ಅವರಿಗೆ ಗೊತ್ತಿದೆ ಅಂತ ಹೇಳುವಂಥದ್ದು ನಮಗೆ ಸಾಮಾನ್ಯ ಮಟ್ಟಿಗೆ ನಮಗೆ ಅರ್ಥ ಆಗ್ತದೆ. ಈಗ ಹಾಗೆ ಅರ್ಥ ಆಗಲಿಲ್ಲ ನಮಗೆ, ನಾವು ಸಹ ಬಾಲ್ಯದಲ್ಲಿದ್ದೇವಲ್ಲ, ಹಾಗಾಗಿ ಅಂಥ ಒಡನಾಟಗಳು ತುಂಬ ಇತ್ತು. ಆಟ ಆಡೋದು ಇದೆಲ್ಲ ಇತ್ತು ಸಾಮಾನ್ಯ ಮಟ್ಟಿಗೆ. ಅವರು ಚಿಕ್ಕವರಿದ್ದರು, ನಾವು 12 ವರ್ಷ ದೊಡ್ಡವರಿದ್ದರು, ಅಷ್ಟೇ ವ್ಯತ್ಯಾಸ ಅಷ್ಟೇ. ಹಾಗೆ ಸರ್, ಇನ್ನೊಂದು ಅವರ ಉತ್ತಮ ಗುಣ ಅಂತ ಹೇಳಿದರೆ ಅವರು ಯಾವತ್ತೂ ಕೂಡ ಪ್ರಚಾರವನ್ನು ಬಯಸಿದವರೇ ಅಲ್ಲ. ಇದರ ಬಗ್ಗೆ ಹೇಳಬೇಕು ಸರ್, ಯಾಕೆ ಅವರು ಪ್ರಚಾರವನ್ನು ಬಯಸುವುದಿಲ್ಲ? ಪ್ರಚಾರ ಬಯಸುವುದಿಲ್ಲ ಅವರಿಗೆ, ಯಾವುದೂ ಬೇಡ ಅವರಿಗೆ. ಒಂದು ಅಂತ ಹೇಳಿದರೆ ಒಂದು ಕೇವಲ ಒಂದು ಪೂಜೆಯ ಒಂದು ಇದು ಬಿಟ್ಟರೆ ಅದರ ಬಗ್ಗೆ ಮತ್ತೆ ಪೂಜೆಗೆ ನಿಮಗೆ ಅವರನ್ನು ಹೇಳಿಸ್ಬೇಕು. ನನಗೆ ಮೊದಲು ಮೊದಲು ಅವರಿಗೆ ಆಶ್ರಮ ಆಗುವಾಗ ನಾನೇ ಅದರ ಅವರೊಟ್ಟಿಗೆ ಸಹಪಾಠಿ ಇದಾಗಿ ಅವರನ್ನು ಆಚೆ ಈಚೆ ಕೊಂಡೋಗೋದು ಇದು ಮಾಡೋದು ಎಲ್ಲ ಮಾಡ್ತಾ ಇದ್ದೆ. ಹಾಗೆ ಬೆಳಗ್ಗೆ ಇಳಿಸಲಿಕ್ಕೆ ನಮಗೊಂದು ಕಾರ್ಯಕ್ರಮ ಇತ್ತು, ಅವರನ್ನು ಹೇಳಬೇಕಾದ್ರೆ ಹೇಳಬೇಕು ಅಂತ ಹೇಳಿ ಅವರು ಉಪರಿಗೆ ಇಲ್ಲಿ ಮಲಗ್ತಿದ್ದರು, ನಾವು ಕೆಳಗೆ ಮಲಗ್ತಿದ್ದರು. ಬೇಗ ಆದರೆ ಹೋಗಬೇಕಾಗಿ ನಾವು ಅವರನ್ನು
ಹೀಗೆ ಒಂದು ಅವರನ್ನು ಹೇಳಿಸಬೇಕಂತಿಲ್ಲ ಒಳಗೆ ಹೋಗಬೇಕಂತಿಲ್ಲ ಬಾಗಿಲಿಗೆ ಈಗ ಒಂದು ಎರಡು ನಾಲ್ಕು ಮಾಡಿದ ಸಾಕು ಒಂದು ಒಂದು ನಾಲ್ಕು ಮೆಲ್ಲ ಮಾಡಿದ ಸಾಕು ಅವರು ಎದ್ದು ನಾವು ಕೆಳಗೆ ಬರುವ ಮೊದಲು ಉಪ್ಪರಿಗಿನ ಕೆಳಗೆ ಬರುವ ಮೊದಲು ಅವರೆಲ್ಲ ಅಂತ ಅನ್ನೋದು ನಿತ್ಯಕರ್ಮ ಮುಗಿಸಿ ಬರ್ತಿದ್ರು ಅಷ್ಟು ಒಂದು ಆಲೋಚನೆ ಅವರಿಗೆ ಬೆಳಗ್ಗೆ ಹೇಳಬೇಕು ಇಷ್ಟೊತ್ತಿಗೆ ಹೇಳಬೇಕು ಅಂತ ನಾಳೆ ಪೂಜೆ ಆಗಬೇಕು ಹೇಳಿದರೆ ಈಗ ಮಾತು ಮಾಡಬೇಡ ನಾಳೆ ನಾಳೆ ಹೇಳೋದು ಇಷ್ಟೊತ್ತಿಗೆ ಬರಬೇಕಂತ ಹೇಳಿದ್ರೆ ಯಾರನ್ನೂ ಇದು ಮಾಡೋದಿಲ್ಲ ಅವರು ಪೂಜೆಯ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸ್ತಾರೆ ಅದು ನಮಗೆ ಆಶ್ಚರ್ಯ ಆಗ್ತದೆ ಅದು ಈಗಲೂ ಅಷ್ಟೇ ನೋ ಕಾಂಪ್ರಮೈಸ್ ಅಂದರೆ ಅದು ಬೇಗ ಮಾಡಿ ಅದು ಇಷ್ಟೇ ಆಗಬೇಕು ಇಷ್ಟೇ ಹೊತ್ತಾಗಬೇಕು ಎಲ್ಲ ಹೇಳ್ತಾ ಇದ್ದಾರೆ ಈಗ ಅವರು ಬಂದರೆ ಕಷ್ಟ ಕಷ್ಟ ಅಂತ ಜನ ಇವರು ಕೆಲಸಗಾರರೆಲ್ಲ ಹಾಗೆ ಹೇಳ್ತಾರಲ್ಲ ಅವರಿಗೆ ತುಂಬ ಹೊತ್ತು ಕೂತ್ಕೊಳ್ಬೇಕು ಇದು ಮಾಡಬೇಕು ಅಂತ ಇರ್ತದೆ ಆದರೆ ಅವರ ಇದು ಅವರು ಅಷ್ಟು ಮಾಡ್ತಾರೆ ಅವರು ಇಂದಿನ ಎತೆಗಳಲ್ಲಿಯೂ ನಾವು ಕೆಲಸ ಮಾಡಿದ್ದೇನೆ ಅವರು ಒಂದು ಗಂಟೆಯಲ್ಲಿ ಮಾಡೋ ಕೆಲಸ ಇವರಿಗೆ ಎರಡು ಗಂಟೆ ಬೇಕೇ ಬೇಕು ಅಷ್ಟು ಮಾಡ್ತಾರೆ ಅವರು ಅಷ್ಟು ಶ್ರದ್ಧೆಯಲ್ಲೇ ಮಾಡ್ತಾರೆ ಯಾವುದು ಒಂದು ತುಳಸಿ ಇದು ಮಾಡಬೇಕಾದ್ರೆ ತುಳಸಿಯನ್ನು ಹೀಗೆ ಹೆಕ್ಕಿ ಹೆಕ್ಕಿ ಹಾಕ್ತಾರೆ ಒಂದು ಚಿಲ್ಲರೆ ಅದೆಷ್ಟು ಕುಡಿಯಿರಬೇಕು ಅದರ ಎಷ್ಟು ಏನಿರಬೇಕು ಅಂತ ತಾನೇ ಇದು ಅಂತಹ ಪರ್ಯಾಯದ ಅಷ್ಟು ಬೀಜ ಇದ್ದರೂ ತಾನು ತುಳಸಿಯನ್ನು ಸರಿಯಾಗಿ ತಾನೇ ಸರಿಯಾಗಿ ಸರಿ ಮಾಡ್ತಿದ್ದರು ಎಲ್ಲ ತಂದು ಹಾಕ್ತಾರಲ್ಲ ಒಟ್ಟಾರೆ ಕೊಯ್ದು ತಂದು ಹಾಕ್ತಾರೆ ಅದು ಹಾಕಿದ್ದಾಗೋದಿಲ್ಲ ನಾಲ್ಕು ದಳ ಇರಬೇಕು ಅದೆಲ್ಲ ಲೆಕ್ಕ ಉಂಟು ಆ ದಳ ಇದ್ದದ್ದನ್ನೇ ಹೆಕ್ಕಿ ಹೆಕ್ಕಿ ಮತ್ತು ಹಾಕುವಾಗಲೂ ನೀವು ನೋಡಿ ಅದು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಈಗ ಪೂಜೆ ಮಾಡೋ ಸಮಯದಲ್ಲಿ ಒಂದು ತುಳಸಿಯನ್ನು ಹೀಗೆ ನೋಡ್ತಾರೆ ಹೀಗೆ ನೋಡ್ತಾರೆ ಹೀಗೆ ನೋಡಿ ಹಾಕ್ತಾರೆ ಹಾಗಾಗಿ ನಾವು ಅವರಿಂದ ಕಲಿತದ್ದು ತುಂಬ ಇದೆ ಹಾಗಾಗಿ ನಾವು ಮಠದಲ್ಲಿ ಸೇರಿ ಏನು ಕಲ್ತಿದ್ದೇವೆ ಅಂತ ಹೇಳಿದ್ರೆ ಲೌಕಿಕದಲ್ಲಿ ಎಲ್ಲವನ್ನು ಕಲ್ತಿದ್ದೇವೆ ಎಲ್ಲವನ್ನು ಕಲಿಲೇಕಾಗ್ತದೆ ಸಾಮಾನ್ಯ ಮಟ್ಟಿಗೆ ಅಲ್ಲ ತುಂಬ ಕಲಿತಿದ್ದೇವೆ ಹಾಗೆ ಸರ್ ಇದೀಗ ಅವರದ್ದು ನಾಲ್ಕನೇ ಪರ್ಯಾಯ ಸೊ ಈ ಹಿಂದಿನ ಮೂರು ಪರ್ಯಾಯಗಳಲ್ಲಿ ಅವರು ಮಾಡಿರುವಂತಹ ಕಾರ್ಯಗಳೇನು ಇದ್ರೆ ಸರ್ ಅದ್ರ ಬಗ್ಗೆ ಹೇಳಿ ಪರ್ಯಾಯ ಸಮಯದಲ್ಲಿ ತುಂಬ ಕಾರ್ಯವನ್ನು ಮಾಡಿದ್ದಾರೆ ಎಲ್ಲಿಯೂ ಪ್ರಚಾರವನ್ನು ತೋರಿಸಿಲ್ಲ ಮಾಡ್ತೇನಂತೂ ಹೇಳೂ ಇಲ್ಲ ನಮಗೆ ಗೊತ್ತು ಕೊನೆಗೆ ಗೊತ್ತು ಆ ಪರ್ಯಾಯ ಹೇಳುವಾಗ ಹಿಂದಿನ ಪರ್ಯಾಯದಲ್ಲಿ ಆರು ತಿಂಗಳಿರುವಾಗಲೇ ನಮಗೆ ಗೊತ್ತು ವಜ್ರ ಕವಚ ಮಾಡ್ತಾರೆ ಪ್ರಾಣದೇವರಿಗೆ ವಜ್ರ ಕವಚ ಮಾಡ್ತಾರೆ ಒಂದು ಕೋಟಿ ಹೆಚ್ಚಿನ ಪ್ರಾಜೆಕ್ಟ್ ಅದು ಯಾರ ಹತ್ರ ಹೇಳಲಿಲ್ಲ ಯಾರ ಹತ್ರವೂ ಅದಕ್ಕೆ ಬೇಕಾದಂಥ ಇದು ಇದು ಕೇಳಲಿಲ್ಲ ಸಹಾಯ ಕೇಳಲಿಲ್ಲ ಯಾರಾದರೂ ಕೊಟ್ಟರೆ ತಗೊಳ್ಬೇಕು ಯಾಕಂದರೆ ನೀವೊಂದು ದೊಡ್ಡ ಕೆಲಸ ಮಾಡ್ತೀರಿ ಅಂತ ಹೇಳಿದರೆ ದೇವರ ಕೆಲಸ ಅದಕ್ಕೆ ನಿನ್ನದು ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ ದೇವರ ಕೆಲಸದಲ್ಲಿ ನೀವು ರಥ ಎಳೆಯುವಾಗ ರಥ ನೀನು ಎಳಿಬೇಡ ಅವನು ಎಳಿಬೇಡ ಅಂತ ಪರ್ಯಾಯ ಅಂತ ಹೇಳುವಂಥದ್ದು ಒಂದು ಮಹೋತ್ಸವ ಅವನು ಎಳಿಬಾರ್ದು ಇವನು ಎಳಿಬಾರ್ದು ಅಂತ ಹೇಳಲಿಕ್ಕಿಲ್ಲ ಪರ್ಯಾಯ ಹೋಗಬೇಕು ಪರ್ಯಾಯ ಅದರಲ್ಲಿ ಅವನು ಇದು ಅಂತ ಹೇಳಲಿಕ್ಕೆ ಪಬ್ಲಿಕ್ ಎಲ್ಲರೂ ಎಳಿಬೋದು ಯಾರೂ ಎಳಿಬೋದು ರಥ ಎಳೆದ್ರೆ ಬರ್ತದೆ ದೇವರ ಸೇವೆ ನಿಮಗೇನು ನಾವು ರಥ ಎಳೆದವನಿಗೆ ಹತ್ತು ರೂಪಾಯಿ ಕೊಡ್ತಾರೆ ಅಂತ ಹೇಳಿ ಅಲ್ಲಿ ಎಲ್ಲೂ ಇಲ್ಲ ಅದೇ ರೀತಿ ಇದು ಪರ್ಯಾಯ ಮಹೋತ್ಸವ ಪರ್ಯಾಯ ಮಹೋತ್ಸವದಲ್ಲಿ ಅವನಿಗೆ ಇಷ್ಟು ಕೊಡ್ತೇನೆ ಅವರಿಂದ ಏನಾಗ್ತದೆ ಅಂತ ಸ್ವಾಮಿಗಳು ಹೇಳುವುದು ಏನಂತ ಹೇಳಿದರೆ ಅವರಿಗೆ ದೇವರ ಅನುಗ್ರಹ ಆಗ್ತದೆ ದೇವರು ಕೊಡ್ತಾನೆ ದೇವರ ಅನುಗ್ರಹ ಆಗಬೇಕು ದೇವರ ಸೇವೆ ನನ್ನದಲ್ಲ ಮಠದ್ದಲ್ಲ ನಾನು ಮಾಡೋದಲ್ಲ ನನ್ನದಲ್ಲ ದೇವರದ್ದು ಅಂತ ಹೇಳ್ತಾರೆ ದೇವರದ್ದು ಅಲ್ಲ ಅಂತ ಹೇಳಿದ್ರು ನಾನು ಮಾಡಿಸೋದು ನೀವು ಅವರನ್ನು ಎಲ್ಲಿಯಾದರೂ ಹೊಗಳಿದ್ರು ಅವರಿಗೆ ಬಹಳಷ್ಟು ಸಿಟ್ಟು ಬರ್ತದೆ ಇಲ್ಲ ಎಲ್ಲ ದೇವರೇ ಮಾಡಿಸೋದು ಅಂತ ಹೇಳ್ತಾರೆ ಹಾಗಾಗಿ ಹೊಗಳೇ ಬರಬಾರ್ದು ಎಷ್ಟೋ ನಾ ಸಾರಿ ನೋಡಿದ್ದೇನೆ ಹೊಗಳಲಿಕ್ಕೆ ಇಲ್ಲ ಅದು ಇಲ್ಲ ಎಲ್ಲ ದೇವರ ಚಿತ್ತಕ್ಕೆ ಬಂದರೆ ಅದಾಗ್ತದೆ ಇಲ್ಲಾದರೆ ಆಗೋದಿಲ್ಲ ಆದ್ದರಿಂದ ಅವರು ದೇವರ ಚಿತ್ತ ಬೇಕು ಅಂತ ಹೇಳುವಂಥವರು ಆದ್ದರಿಂದ ಅವರು ಹೆಚ್ಚು ಪ್ರಚಾರವನ್ನು ಬಯಸುವುದಿಲ್ಲ ಮಾಡುವ ಕೆಲಸವನ್ನು ಹೇಳುವುದಿಲ್ಲ ಅದು ಇಡೀ ಗುರು ಪರಂಪರೆಯಲ್ಲೇ ಬಂದದ್ದು ಹಾಗೆ ಎಲ್ಲಿ ಹೇಳುವುದಿಲ್ಲ ಮಾಡ್ತಾ ಹೋಗ್ತಾರೆ ಇಲ್ಲಿ ಮಾಡಿದ್ದು ಅಂತ ಹೇಳಿದರೆ ಅದು ಮಾಡಿದ್ದಾರೆ ಅದರ ಮಂತ್ರ ಇಲ್ಲಿ ಆ ವೃಂದಾವನ ಸಮುಚ್ಚಯವನ್ನು ಚೆನ್ನಾಗಿ ಅದನ್ನು ಪುನಃ ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಎಲ್ಲ ಅದನ್ನು ಹೊಸತು ಮಾಡಿದ್ದಾರೆ ಹೆಚ್ಚು ಹೇಳಿದರೆ ಗೋಶಾಲೆ ಗೋಶಾಲೆ ಎಲ್ಲರಿಗೂ ಗೊತ್ತಿದೆ ಗೋಶಾಲೆ ಬೇಕು ಗೋಗಳಿಗೆ ಚೆನ್ನಾಗಿರಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಗೋಶಾಲೆಯದ ನಿರ್ಮಾಣವನ್ನು ಮಾಡಿದ್ದಾರೆ ಹೊಸ ಗೋಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತೆ ಅಂತ ಹೇಳಿದರೆ ಅವರಿಗೆ ಯಾವುದು ಹಾಳಾಗಿ ನೋಡಬಾರ್ದು ಎಲ್ಲ ವಸ್ತುಗಳು ಒಳ್ಳೆಯ ಇರಬೇಕು ಎಲ್ಲ ಹೋದ ಪರ್ಯಾಯದಲ್ಲಿ ಕೃಷ್ಣ ಮಠದ ಒಳಗಿನ ಎಲ್ಲ ಸೊತ್ತುಗಳು ನಿಮಗೆ ಅದು ನೋಡಿಯೇ ಇರಲಿಕ್ಕಿಲ್ಲ ಅದರ ದೀಟಿಗೆ ಆಗಲಿ ಅದರದ್ದು ಗಿಂಡಿ ಆಗಲಿ ಹರಿವಾಣಗಳಾಗಲಿ ಎಲ್ಲ ಬೇರೆ ಅದನ್ನೆಲ್ಲ ಪಾಲಿಶ್ ಮಾಡಿ ಅದನ್ನೆಲ್ಲ ಚಂದ ಮಾಡಿ ಒಳಗೆ ಇಟ್ಟಿಸಿದ್ದಾರೆ ಯಾವುದು ಹಾಳಾಗಿದೆ ಅದನ್ನು ಸರಿಯಾಗಿ ಇಡಬೇಕು ಅಂತೇಳಿ ಅವರದ್ದು ಧ್ಯೇಯ ಅದರಿಂದ ಹಾಳಾಗಿರಲಿಕ್ಕಿಲ್ಲ ಚಾಮರ ನಿತ್ಯ ಬೀಸ್ತಾರೆ ತೆಗೆದು ಕೆಳಗಾಕ್ತಾರೆ ಅದು ಇದಷ್ಟು ಇದಿರ್ತದೆ ಎಷ್ಟೋ ಸಮಯ ಯಾರು ನೋಡೋದಿಲ್ಲ ಯಾರಿಗೂ ಬೇಡ ಇರ್ತದೆ ನೋಡಿದರೆ ಈಗ ನೋಡ್ತೇವಲ್ಲ ನಾವು ಅದೆಲ್ಲ ನೋಡಿ ಅದು ಆಗೋದಿಲ್ಲ ಹಾಗಾಗಿ ಅದನ್ನೆಲ್ಲ ಚಂದ ಮಾಡಿ ಇಡಬೇಕು ಅಂತ ಹೇಳುವಂಥದ್ದು ಮಠದ ಸೊತ್ತು ಅಷ್ಟೇ ಮಠದ ಸೊತ್ತನ್ನು ಹೇಗೆ ಈ ಚಿನ್ನದ ಮಂಟಪ ಇದೆ ಅದನ್ನು ಹೀಗೆ ಚಿನ್ನದ ಮಂಟಪವನ್ನು ಹೀಗೆ ಎರಡು ಕೈಯಲ್ಲಿ ಇಡಬೇಕು ಕೆಳಗೆ ಇಡಬೇಕು ಅಲ್ಲಿ ಬಟ್ಟೆ ಇಡಬೇಕು ಈಗ ಸುಮ್ಮನೆ ಚಿನ್ನ ತೆಗೆದು ಬಿಸಾಡವಾಗಿಲ್ಲ ಚಿನ್ನದ ಹರಿವಾಣ ಇದೆ ಅದನ್ನು ಚಿನ್ನದ ಹರಿವಾಣ ಅವರ ಕೈಯಿಂದಲೇ ಕೊಡಬೇಕು ಕೈಯಿಂದ ತೆಗೆದು ನಾವು ಕೂಡಲೇ ಒರೆಸಿ ಅಲ್ಲಿ ಇಡಬೇಕು ಆ ರೀತಿಯ ಒಂದು ಆ ಒಂದು ವಸ್ತುಗಳನ್ನು ನಿಖರವಾಗಿ ಬಹಳ ಚೆನ್ನಾಗಿ ನೋಡಿಕೊಳ್ತಾರೆ ಅದರಿಂದ ಅದನ್ನು ಕಾಂಪ್ರಮೈಸ್ ಮಾಡೋದೇ ಇಲ್ಲ ಅದನ್ನೆಲ್ಲ ಅದಕ್ಕೆ ಸಮಯ ಆಯಿತು ಇದಾಯಿತು ಅಂತ ಹೇಳೋದಿಲ್ಲ
ಅದು ಕ್ರಮಬದ್ಧ ಆಗಿರಬೇಕು. ಅವರ ಪಾಡಿಗೆ ಅವರು ಕೆಲಸ ಮಾಡ್ತಾರೆ ಮಾಡ್ತಾ ಇರ್ತಾರೆ. ವೃಂದಾವನ ಸಮುಚ್ಚಯ ದೊಡ್ಡ ಗುಣ ಅಂತ ಹೇಳಬಹುದು. ವೃಂದಾವನ ಸಮುಚ್ಚಯ ಓದಿಸಿ ಚೌಕಿ ಅದರ ಹಿಂದಿನ ಸ್ವಾಮಿಗಳು ಇದರದ್ದು ಒಳಗಿನ ಎರಡು ಪ್ರಾಕಾರಗಳನ್ನು ಮಾಡಿದ್ದಾರೆ. ಈ ಚಿನ್ನದ ಪಾಲಕೆ ಮಾಡಿಸಿದ್ದು ಇದೆಲ್ಲ ಕೃಷ್ಣಾಪುರ ಮಠದ ಒಂದು ಬ್ರಹ್ಮರಥ ಹಿಂದಿನ ಬ್ರಹ್ಮರಥ ಮಾಡಿಸಿದ್ದು ಕೃಷ್ಣಾಪುರ ಮಠವೇ. ಹಾಗಾಗಿ ಬೇರೆ ಬೇರೆ ಕೆಲಸಗಳನ್ನು ಕೃಷ್ಣಾಪುರ ಮಠದವರು ಮಾಡಿದ್ದಾರೆ. ಈ ಸ್ವಾಮೀಜಿಯವರು ಬೇಕಾದಷ್ಟು ಮಾಡಿದ್ದಾರೆ. ದಂಡತೀರ್ಥ ಮಠವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ, ನೇರಮಳ್ಳಿ ಮಠವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ, ಪಡುಬಿದ್ರಿ ಮಠವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಇದಿಷ್ಟು ಜೀರ್ಣೋದ್ಧಾರದ ಕೆಲಸಗಳು ಮಠಗಳನ್ನು. ಅದಕ್ಕೆ ಯಾರು ಏನೋ ಒಂದು ಕೊಡಬೇಕಾದಿದ್ದಿಲ್ಲ, ಅದನ್ನು ಮಾಡಿಯೇ ತೀರ್ತೇನೆ ಅಂತೇಳಿ ಮಾಡಿಬಿಡ್ತಾರೆ. ಹಾಗೆ ಸರ್, ಈಗ ಇರುವ ಯತಿಗಳಲ್ಲಿ ಹಿರಿಯ ಯತಿಗಳು ಅಂತ ಹೇಳಿದ್ರೆ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು. ಸೊ ಅವರ ಮುಂದಿರುವ ಏನಾದರೂ ಜವಾಬ್ದಾರಿಗಳು ಏನಿರ್ತದೆ ಮುಂದೆ? ಇರ್ತದೆ, ಹಿರಿಯ ಶ್ರೀಗಳಿಗೆ ಜವಾಬ್ದಾರಿ ಇರ್ತದೆ. ಜವಾಬ್ದಾರಿ ಮಠದ ಪೂಜೆಯ ಜವಾಬ್ದಾರಿ ಅಂದರೆ ಎಲ್ಲಿಯೂ ಆ ಮಠಕ್ಕೆ ಇಂಥದ್ದು ಒಂದು ನಿಯಮ ಅಂತ ಮಾಡಿಲ್ಲ. ಆ ಎಲ್ಲ ಬಾಯಿದರೆಯಿಂದಲೇ ಇಷ್ಟು ತನಕ ಎಲ್ಲ ನಿಯಮಗಳು ನಡೀತಾ ಇದೆ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಹಿರಿಯರನ್ನು ನೋಡಿಕೊಂಡೇ ಎಲ್ಲ ಇದು ಮಾಡ್ತಾರೆ. ಹಿರಿಯರನ್ನು ಯಾರೂ ಬಿಟ್ಟು ಹೋಗಲಿಕ್ಕೆ ತಯಾರಿರುವುದಿಲ್ಲ. ಎಲ್ಲ ಆ ಮಠದ ಪೂಜಾ ಜವಾಬ್ದಾರಿ ಹಿರಿಯರ ಮೇಲಿರ್ತದೆ. ಯಾಕಂತೇಳಿದರೆ ಕೃಷ್ಣ ಮಠದಲ್ಲಿ ಏನಾದರೂ ಅದು ತೊಂದರೆ ಬಂದಾಗ, ಪೂಜೆಗೆ ತೊಂದರೆಯಾದಾಗ ಹಿರಿಯ ಮಠದ ಯತಿಗಳ ಜವಾಬ್ದಾರಿ ಆಗಿರ್ತದೆ. ಅದನ್ನು ಅವರು ಪಾಲಿಸಬೇಕು. ಯಾಕಂತೇಳಿದರೆ ನಾಳೆ ಏನಾದರೂ ಪರ್ಯಾಯ ಸ್ವಾಮಿಯರಿಗೆ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ, ಏನೋ ಸಂದರ್ಭದಲ್ಲಿ ಆಯಿತು ಅಂತ ಹೇಳಿದರೆ ಅದನ್ನು ಹಿರಿಯ ಯತಿಗಳು ಜವಾಬ್ದಾರಿ ವಹಿಸಿಕೊಳ್ಳಬೇಕು. ಇಲ್ಲಾಂದರೆ ಅವರು ಯಾರನ್ನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಹೇಳುವಂಥದ್ದು ಈಗ ಇಷ್ಟು ತನಕ ಇದ್ದಂಥ ಕ್ರಮ. ಅದನ್ನು ಇವರು ಬಿಡಲಿಕ್ಕಿಲ್ಲ, ಯಾಕಂದರೆ ಕ್ರಮ ತಪ್ಪುವವರಲ್ಲ ಇವರು. ಯಾವುದರ ಹಿಂದಿನಿಂದ ಏನು ಬಂದಿದೆ ಅದನ್ನು ನಾನು ನಡೆಸಿಕೊಂಡು ಹೋಗ್ತೇನೆ ಅಂತ ಹೇಳುವಂಥವ್ರು. ಕ್ರಮ ತಪ್ಪಬಾರದು ಅಂತ ಹೇಳುವಂಥದ್ದೇ ಅವರದ್ದು ಧ್ಯೇಯ, ಮುಖ್ಯವಾದ ಧ್ಯೇಯ. ಹಾಗೆ ಸರ್, ಯತಿಗಳಿಗೆ ಮುಂದೆ ಶಿಷ್ಯಂದಿರನ್ನು ಏನಾದರೂ ಸ್ವೀಕಾರ ಮಾಡುವಂಥ ಇಚ್ಛೆ ಏನಾದರೂ ಇದೆ, ಅದ್ರ ಬಗ್ಗೆ ಏನಾದರೂ ಹೇಳ್ತಾ ಇದ್ರು? ಅದು ಅವರನ್ನೇ ಕೇಳಬೇಕು. ಯಾಕಂತ ಹೇಳಿದ್ರೆ ನಾವು ಹೇಳುವಾಗಿಲ್ಲ, ಯಾವಾಗಲೂ ಅಷ್ಟೇ. ಯದಾ ವಿರಕ್ತ ಪುರುಷ ಪ್ರಜಾಯತೆ ಅಂದರೆ ಯಾವಾಗ ವಿರಕ್ತಿ ಬಂತ ಆವಾಗ ನಾವು ಸನ್ಯಾಸ ಕೊಡಬೇಕು ಅಂತ ಹೇಳುವಂಥದ್ದು. ಅದಕ್ಕೆ ಸರಿಯಾದಂಥ ಸನ್ಯಾಸ ತಗೊಳ್ಳುವವನು ಸಿಗಬೇಕು. ಆ ಸಿಗದೆ ಇವರು ನಾವು ಒತ್ತಾಯ ಮಾಡಿ ಒಬ್ಬರಿಗೆ ಆಶ್ರಮ ಕೊಡುವಾಗಿಲ್ಲ ಬೇಕಂತೇಳಿ. ಇವರಿಗೂ ಅದು ಯಾರಾದರೂ ಆ ಒಂದು ದೇವರು ಪ್ರೇರಣೆ ಮಾಡಬೇಕು. ಸುಮ್ಮನೆ ನಾನು ಕೊಡ್ತೇನೆ ನಾಳೆ ಕೊಡಬೇಕು ಎಲ್ಲರ ಒತ್ತಾಯ ಕೊಡೋದು ಆ ರೀತಿ ಅಲ್ಲ. ಯಾಕಂದರೆ ಒತ್ತಾಯ ಮಾಡಿ ಕೊಡುವಂಥದ್ದಲ್ಲ, ಒತ್ತಾಯ ಮಾಡಿ ತಗೊಳ್ಳುವಂಥದ್ದಲ್ಲ. ಅದು ದೈವ ಪ್ರೇರಣೆ ಆಗಬೇಕು, ದೇವರು ಕೊಡಬೇಕು. ಹಾಗಾಗಿ ಇದು ಎರಡೂ ಇದ್ದು ಕೊಟ್ಟರೆ ಅದು ಒಳ್ಳೆಯದಾಗ್ತದೆ ಅಂತ ಅವರ ಜಯ ಅಂತ ನನ್ನ ಅಭಿಪ್ರಾಯ. ಎಲ್ಲಿಯೂ ಹೇಳ್ತಾ ಇಲ್ಲ ಅವರು ಅದರ ಬಗ್ಗೆ. ಈಗ ಯಾಕಂತೇಳಿದರೆ ಅವರ ಹತ್ರ ಯಾವುದಾದ್ರೂ ಒಂದು ಕೆಲಸ ಇದ್ದರೆ ಆ ಕೆಲಸವನ್ನು ಬಿಟ್ಟು ಉಳಿದ ಕೆಲಸಗಳ ಕಡೆಗೆ ತಲೆ ಹಾಕೋದಿಲ್ಲ ಅವರು. ಈಗ ಮುಖ್ಯವಾಗಿರುವಂಥದ್ದು ಯಾವುದು? ಅವರ ಮುಖ್ಯವಾಗಿರುವಂಥದ್ದು ಪರ್ಯಾಯ ನಡಿಬೇಕು. ಪರ್ಯಾಯ ತಾನು ಇಷ್ಟು ತನಕ ತನ್ನ ಇವರು ಬೇರೆಯವರು ಮಾಡಿದರು. ತಾನು ಸುರಿನ ಪರ್ಯಾಯದಲ್ಲಿ ಅವರು ಮೈನರ್ ಆಗಿದ್ದರು, ಅವರಿಗೆ ಗೊತ್ತಿಲ್ಲ. ಎರಡನೇ ಪರ್ಯಾಯದಲ್ಲಿಯೂ ಅದೇ ಅಭ್ಯಾಸ ಮಾಡಲಿಕ್ಕೆ ಆಯಿತು. ಈಗ ಸಾಧಾರಣ ಮಟ್ಟಿಗೆ ಅವರ ಕೊನೆಯ ಪರ್ಯಾಯ ಅಂತ ಅವರ ಅಭಿಪ್ರಾಯ. ಯಾಕಂತೇಳಿದ್ರೆ ಕೊನೆಗೆ ಎಷ್ಟೋ ಇನ್ನೂ ಎಷ್ಟಾದರೂ ತನ್ನ ಪರ್ಯಾಯ ಅಷ್ಟು ಮುಂದಕ್ಕೆ ತನಗೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಆದರೂ ತಾನು ಮಾಡುವುದಿಲ್ಲ ಅಂತ ಹೇಳೋ ಸಂಕಲ್ಪ ಇರ್ಬೋದು ಅವ್ರದ್ದು. ಯಾಕಂತೇಳಿದ್ರೆ ಮಾಡಬೇಕಂತ ಇದು ಎಲ್ಲರೂ ಹಾಗೆ ಹೆಚ್ಚಿನವರು ಶಿಷ್ಯರನ್ನೇ ಮಾಡಿಸ್ತಾರೆ. ಆ ರೀತಿ ಒಂದು ಅಭಿಪ್ರಾಯದಲ್ಲಿ ಮಾಡ್ತಾರೆ. ನೋಡಬೇಕು, ಏನು ಆಶ್ರಮದ ಬಗ್ಗೆ ಇಷ್ಟು ತನಕ ಚಿಂತೆ ಮಾಡಿದಾಗ ಇಲ್ಲ, ಮಾಡಿ ಇರ್ಬೋದು. ಅವರ ಮನಸ್ಸನ್ನು ನಾವು ಹೇಳುವಾಗಿಲ್ಲ, ಅದು ನೀವು ಅವರನ್ನೇ ಪ್ರಶ್ನೆ ಮಾಡಬೇಕಷ್ಟೇ ಹೊರತು ನಮಗೆ ಹೇಳಲಿಕ್ಕೆ ಬರಲಿಕ್ಕಿಲ್ಲ. ಹಾಗೆ ಸರ್, ಪರ್ಯಾಯ ಕಾಲದಲ್ಲಿ ಅವರ ಸಂಕಲ್ಪಗಳು ಏನೇನು ಇರ್ತದೆ? ಪರ್ಯಾಯ ಕಾಲದಲ್ಲಿ ನಿರಂತರವಾಗಿ ಅನ್ನದಾನ ಸತ್ಕರ್ಮಗಳನ್ನು ಮಾಡಬೇಕು. ಸಂಪ್ರದಾಯಬದ್ಧವಾದಂಥ ಯಾವುದೇ ಇದನ್ನು ನಾವು ನಿಲ್ಲಿಸುವ ಹಾಗಿಲ್ಲ. ಸಂಪ್ರದಾಯದಲ್ಲಿ ಏನು ಬಂದಿದೆ ಅದನ್ನು ಕ್ರಮ ಪ್ರಕಾರವಾಗಿ ನಡೆಯಬೇಕು ಅಂತ ಹೇಳುವಂಥದ್ದು ಅವರ ಸಂಕಲ್ಪ. ಆನಂತರ ಅನ್ನದಾನ ಆಗ ನಿತ್ಯ ಶ್ರೀ ನಿತ್ಯ ಮಂಗಲ, ನಿತ್ಯ ಉತ್ಸವಗಳು ಇತ್ಯಾದಿಗಳು ನಡಿ ಕೃಷ್ಣನ ಸನ್ನಿಧಾನದಲ್ಲಿ ನಡಿಬೇಕು. ಅನಾಚುನವಾಗಿ ನಡಿಬೇಕು. ಈಗ ಏನು ತೊಂದರೆಗಳು, ಇಂಥ ದೊಡ್ಡ ತೊಂದರೆಗಳು, ಸರ್ಕಾರದ ಆದೇಶಗಳು ಇದೆಲ್ಲ ಬಂದರೆ ಏನು ಮಾಡುವಾಗಿಲ್ಲ. ಆದರೂ ಆ ಕೃಷ್ಣ ಮಠದ ಇದು ನಿಲ್ಲಿಲ್ಲ. 42ನೇ ಇಸ್ವಿಯಲ್ಲಿ ಇವರ ಗುರುಗಳ ಪರ್ಯಾಯದಲ್ಲಿ ನಮ್ಮ ಅಪ್ಪ ಎಲ್ಲ ಹೇಳ್ತಿದ್ರು, ಪರ್ಯಾಯ ಸಮಯದಲ್ಲಿ ಇದರ ಹಾಗೆ ಏನು ಮಾಡುವಾಗಿಲ್ಲ ನೀವು. ಅದು ಅಲ್ಲಿಂದ ಮೆರವಣಿಗೆ ಬರುವಾಗ ಇಲಾಲಿಯ ಮೇಲೆ ಎಲ್ಲ ಕಪ್ಪು ಬಟ್ಟೆಯನ್ನಿಟ್ಟು ಇಟ್ಕೊಂಡು ಬಂದಿದ್ರಂತೆ. ಯಾಕಂದರೆ ಬೆಳಕು ಹೊರಗೆ ತಗೊಂಡ್ಬಾರ್ದು. ಎರಡನೇ ಮಹಾಯುದ್ಧ ಅದು. ಎರಡನೇ ಮಹಾಯುದ್ಧದಲ್ಲಿ ಇದು ಕೋಸ್ಟಲ್ಲ, ಅದರಲ್ಲಿ ಇದೆಲ್ಲ ಬರ್ಬೋದು ಅಂತ ಹೇಳುವಂಥದ್ದರಲ್ಲಿ ಹೆದರಿಕೆ. ಸಮುದ್ರದಲ್ಲಿ ಯಾರಾದರೂ ಬರ್ಬೋದು ಅಂತೇಳಿ ಸರ್ಕಾರಿ ಆದೇಶ ಪ್ರಕಾರ ಭಾಳ ಕಷ್ಟಪಟ್ಟಿದ್ದರು ಅಂತ ಹೇಳುವಂಥದ್ದನ್ನು ಅವರು ಹೇಳ್ತಿದ್ರು. ಆದರೂ ಪರ್ಯಾಯವನ್ನು ಮಾಡಿದ್ದಾರೆ. ಅಂತಹ ಯಾವುದೇ ಸಂದರ್ಭದಲ್ಲಿಯೂ ಮಠದ ಪರ್ಯಾಯ ಅಂತ ಹೇಳುವಂಥದ್ದು ನಿಲ್ಲಿಕ್ಕಿಲ್ಲ. ಆ ರೀತಿಯಲ್ಲಿ ಇದರಲ್ಲೂ ಹೇಳಿದ್ದಾರೆ, ಈಗಲೇ ಹೇಳ್ತಾ ಇದ್ದಾರೆ ಸ್ವಾಮೀಜಿಯವರು. ಏನು ಸರ್ಕಾರದ ಆದೇಶ ಬಂದರೆ ಅದಕ್ಕೆ ಸರಿಯಾಗಿ
ನಾವು ಪರ್ಯಾಯವನ್ನು ಮಾಡುತ್ತೇವೆ ನಿಲ್ಲಿಸುವ ಹಾಗೆ ಪ್ರಶ್ನೆ ಇಲ್ಲ ಸಂಪ್ರದಾಯಬದ್ಧವಾಗಿ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಸರ್ ಹಾಗೆ ಕಾರ್ಯಕ್ರಮದ ಮೂಲಕ ಕೃಷ್ಣಾಪುರ ಮಠದ ಗುರು ಪರಂಪರೆಯ ಬಗ್ಗೆ ನಮಗೆ ತಿಳಿಸಿಕೊಟ್ರಿ ಹಾಗೆ ಈಗಿನ ಏತಿಗಳಾಗಿರುವಂತ ಶ್ರೀ ವಿದ್ಯಾಸಾಗರ ತೀರ್ಥರ ಬಗ್ಗೆ ಯಾಕಂತ ಹೇಳಿದ್ರೆ ನೀವು ಬಹಳ ಹತ್ತಿರದಿಂದ ಕಂಡವರು ಅವರನ್ನ ಸೋ ಅವರ ಬಗ್ಗೆನೂ ಕೂಡ ನಮಗೆ ತಿಳಿಸಿಕೊಟ್ರಿ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ಸರ್ ನಿಮಗೂ ಕೂಡ ಧನ್ಯವಾದಗಳು ಹೌದು ಸರ್ ವೀಕ್ಷಕರೇ ಇಷ್ಟೊತ್ತು ನಾವು ಕೃಷ್ಣಾಪುರ ಮಠದ ಗುರು ಪರಂಪರೆಯ ಬಗ್ಗೆ ತಿಳಿದುಕೊಂಡ್ವಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಜ್ವಾ 24x7